ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1 ಏಪ್ರಿಲ್ 2024 ಸೋಮವಾರ, ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಸಪ್ತಮೀ ತಿಥಿ, ಮೂಲಾನಕ್ಷತ್ರ, ವಾರಿಯಾನಿಯೋಗ, ಭವಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಇವತ್ತಿನ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಅನ್ನತಕ್ಕಂಥದ್ದು ಮೊದಲಿಗೆ ನೋಡೋಣ. ಬೆಳಿಗ್ಗೆ 8:42 ಬೆಳಿಗ್ಗೆ 9:31, ಹಾಗೆಯೇ ಮಧ್ಯಾಹ್ನ 12:48 ಮಧ್ಯಾಹ್ನ 1:37, ಹಾಗೆಯೇ ಮಧ್ಯಾಹ್ನ 3:15 ಸಂಜೆ 4:04 ಇರತಕ್ಕಂಥ ಈ ಒಂದು ಸಮಯಗಳನ್ನು ಮಾರ್ಕ್ ಮಾಡಿಕೊಳ್ಳಿ. ಜಾಗ್ರತೆ. ನಮ್ಮನ್ನು ಪ್ರಚೋದನೆ ಮಾಡುತ್ತೆ ಮಕ್ಕಳೇ ಪ್ರಕೃತಿ ಇರೋದೇ. ಹಾಗೆ ನಾವು ಯಾವತ್ತೂ ಅಷ್ಟೆ ಬರೀ ಪ್ರಚೋದನೆಯಲ್ಲೇ ಬದುಕೋದು. ನನಗೆ ಇವರು ಅಡ್ಡಿ ಮಾಡಿಬಿಟ್ರು, ನನಗೆ ಅವ್ರು ಅಡ್ಡಿ ಮಾಡಿಬಿಟ್ರು, ನನಗೆ ಇದು ಸಿಗಲಿಲ್ಲ, ಇವರಿಂದ ಸಿಗಲಿಲ್ಲ, ಇವರಿಂದಲೇ ಬಾಳೋಗಿದ್ದು, ಇದೇ ಆಗಿದ್ದು ಅಲ್ಲ. ಇಟ್ ಈಸ್ ಆಲ್ರೆಡಿ ಡಿಸೈನ್ಡ್. ಅನ್ನೇ ಒಂದು 1988 ಅಂತ ನೆನಪು. ತುಂಬ ದೊಡ್ಡ ಹುದ್ದೆ. ತಾಯಿ ಜಾತಕ ತಗೋಬಂದಿದ್ದಾರೆ, ಅಕ್ಕನೂ ಬಂದಿದ್ದಾರೆ. ಜಾತಕ ಇಟ್ಟು ನೋಡ್ತಾ ಈ ಹುಡುಗಿಗೆ ಮದುವೆ ಆಗಬಾರ್ದಲ್ವಾ, ಮದುವೆ ಆಯ್ತಾ ಅಂತ ಕೇಳಿದೆ. ಇಲ್ಲ ಗುರುಗಳೇ, ಆಕೆ ಒಪ್ಪಲ್ಲ, ನನ್ನ ಸ್ಟೇಟಸ್ಸೇ ಬೇಕು, ಇದೇ ರೀತಿ ಪ್ರಚೋದನೆ. ಒಳ್ಳೆ ಹುದ್ದೆ, ಕಡಿಮೆ ಅಂದರೂ 1.5-2 ಲಕ್ಷದ ಬಹುದೊಡ್ಡ ಒಂದು ಹುದ್ದೆಯಲ್ಲಿದ್ದಾರೆ. ತುಂಬ ದೊಡ್ಡ ಸರ್ಕಾರಿ ಸ್ವಾಮ್ಯದ ಒಂದು ಸ್ಥಾನದಲ್ಲಿದ್ದಾರೆ. ಗೆಜೆಟೆಡ್ ಆಫೀಸರ್ ಮಟ್ಟದ ಒಂದು ಸ್ಥಾನ, ಪದವಿ, ಪ್ರತಿಷ್ಠೆ. ಬಟ್ ದೈವ ನೋಡಿ ಯಾವತ್ತಿಗೂ ನೆನಪಿಟ್ಟುಕೊಳ್ಳಿ, ಒಂದು ಸ್ಥಾನ ಕೊಡೋಷ್ಟರಲ್ಲಿ 100 ಕಿತ್ಕೊಂಡಿರುತ್ತೆ, ನೆನಪಿಟ್ಟುಕೊಳ್ಳಿ. ಇದನ್ನು ನಾವು ಒಪ್ಪಲ್ಲ. ಅದಕ್ಕೆ ಹೇಳ್ತಿರ್ತೇನೆ, ಬರಬೇಡ್ರಿ ಅಂತ. ಬೇಜಾರಿ ತಟ್ಕೊಳ್ಳಲ್ಲ ನೀವು, ಸಚ್ಚ ಕಹಿ ಆಗಿರುತ್ತೆ. ನಾನಾ ಅವಳು ಒಪ್ಪಲ್ಲಪ್ಪೋ ನಿನ್ನ ಮಗು, ಅವಳಿಗೆ ಈ ಥರದ್ದು ಒಂದಿದೆ, ಕಡಿಮೆ ಇರೋನೇ ಬರಬೇಕು. ಬರೋ ಜಾತಕಗಳು ಹಾಗೆಯೇ, ಆಕೆಗೆ ವಯಸ್ಸಲ್ಲಾದರೂ ಚಿಕ್ಕವನು ಒಂದು 4-5 ಜಾತಕ ಬಂದಿರುತ್ತೆ ಮದುವೆಗೆ ಅಂದರೆ. ಬಂದಿತ್ತು ಗುರುಗಳು, ಎಲ್ಲ ಒಳ್ಳೊಳ್ಳೆ ಪೋಸ್ಟು ಸ್ಥಾನ ಇದರಲ್ಲಿದೆ. ಆದರೆ ಚಿಕ್ಕವ್ರು ನಾನೇ ಯಾಕಾಗಲಿ, ಅಲ್ಲಿರೋದೇ ಅದು ನಾವು ಒಪ್ಪುವುದಿಲ್ಲ. ನೋಡಿ, ಸಾಮಾನ್ಯರು ಮಾಡಿಕೊಳ್ಳೋ ತಪ್ಪುಗಳಿದೆ. ವಿವೇಚನೆ, ಆಲೋಚನೆ, ಸುಲೋಚನೆ ನಮ್ಮ ಹಸ್ತದಲ್ಲೇ ಕೊಟ್ಟಿದೆ. ಹೌದು, ನಿಮಗೆ ಯಾರಿಗೂ ಗೊತ್ತಿಲ್ಲ. ತುಂಬ ಯೋಚಿಸಿ ಒಂದೊಳ್ಳೆ ನಿರ್ಧಾರ ಬರ್ತಾರೆ, ಯೋಚನೆ ಮಾಡದೆ ನಿರ್ಧಾರ ಮಾಡಿ ಎಡವಟ್ಟು ಮಾಡ್ಕೋತಾರೆ. ಎಲ್ಲವೂ ನಮ್ಮ ಹಸ್ತದಲ್ಲಿ ಅಡಗಿದೆ, ನಮ್ಮ ಬದುಕಿನಲ್ಲಿ ಅಡಗಿದೆ, ನಮ್ಮ ಜಾತಕದಲ್ಲಿ ಅಡಗಿದೆ. ಪ್ರಭಾವ ಅನ್ನೋದು ಈ ಗ್ರಹಗಳಿಂದಲೇ ಆಗೋದು. ನಮ್ಮಲ್ಲಿ ಒಂದು ಅಹಂ, ಈಗೋ, ನಾನು ಯಾರು ಗೊತ್ತಾ, ಅಯ್ಯೋ ನಾವು ಯಾರಂದ್ರೆ ಯಾರೂ ಅಲ್ಲ. ಬರೀ ಒಂದು ಇರುವೆಗಳ ಪ್ರಪಂಚ ಹೊರಗೆದ್ದು ಬಂದು ಬಿಟ್ಟರೆ, ಬರೀ ಇರುವೆಗಳ ಪ್ರಪಂಚ ಉಕ್ಕಿ ಹೊರಗಡೆ ಬಂದ್ಬಿಟ್ರೆ, ಎಷ್ಟೋ ಜಾತಿಯ ಇರುವೆಗಳಿದ್ದಾವೆ. ನಾವು ಅವರ ಮುಂದುಗಡೆ, ಆ ಇರುವೆಗಳ ಪ್ರಪಂಚದ ಮುಂದುಗಡೆ ನಾವು ಏನೇನೂ ಅಲ್ಲ. ಏನು ಬೇಡ, ಗೆದ್ದಲುಗಳು. ಒಂದು ರಾಣಿ ಗೆದ್ದಲುಗಳು ನಿಮಗೆ ಗೊತ್ತಿದೆಯಾ ಎಷ್ಟು? ಒಂದು ಬಾರಿಗೆ ಮೊಟ್ಟೆ ಇಟ್ಟರೆ ಮಕ್ಕಳು ಮಾಡೋದು ನಮ್ಮ ಕೈಯಲ್ಲಿ ಎಷ್ಟೋ ಕೋಟ್ಯಾಂತರ ವೀರ್ಯಾಣಿಗಳು ತಾಯಿಯ ಗರ್ಭ ಕೋಶಕ್ಕೆ ಹೋಗಿ ಒಂದು ಮಿರಾಕಲ್ ಒಂದೋ ಇಲ್ಲ ಎರಡೋ, ಯಾರೋ ಕೆಲವರಿಗೆ 4 ಮಕ್ಕಳಾಗುತ್ತೆ, XXX ಇನ್ನೊಂದು ಇನ್ನೊಂದು ಅಂತ ಹೇಳ್ತೇವೆ, ಒಂದೇ ಮಗು ಆಗೋದು. ಆ ತಾಯಿ ಗೆದ್ದಲುಗಳು ನೆನಪಿಟ್ಟುಕೊಳ್ಳಿ, ಕಡಿಮೆ ಎಂದರೂ 30,000 ಮಕ್ಕಳನ್ನು ಒಂದು ಬಾರಿಗಿಡುತ್ತೆ. ಹೌದು, ಕಡಿಮೆ ಎಂದರೂ 30,000 ಮಕ್ಕಳು ತನ್ನ ಜೀವಮಾನದಲ್ಲಿ ಅದು ಇಡೋ ಅಷ್ಟು ಮಕ್ಕಳು ಬಂದು ಕಡಿಮೆ ಕಡಿಮೆ ಅಂದ್ರೆ 1.25 ಕೋಟಿ ಮಕ್ಕಳನ್ನು ಇಡುತ್ತೆ ಅಂತ. ಸಾಧ್ಯವಾ ನಮ್ಮ ಕೈಯಲ್ಲಿ? ಬರೀ ಒಂದು ಸಾಮಾನ್ಯ ಗೆದ್ದಲುಗಳು
ನಾವು ಅಂದುಕೊಳ್ಳೋ ಸಾಮಾನ್ಯ ಗೆದ್ದಲುಗಳು ಎದ್ದು ಉಕ್ಕಿ ಹರಿದು ನಮ್ಮನ್ನ ತಿನ್ಲಿಕ್ಕೆ ನಿಂತ್ಕೋಬಿಟ್ರೆ, ಹೊರಗಡೆ ಬಂದ್ಬಿಟ್ರೆ ಎಲ್ಲ ಹೋಯ್ತು, ನಮ್ಮ ಮನೆ ಮಠ ಗಾಡಿ ಎಲ್ಲ ತುಕ್ಕಿಡ್ದೋಯ್ತು, ನಮ್ಮನ್ನು ತಿಂದಾಕ್ಬಿಡ್ತವೆ ಇರುವೆಗಳು ಸಮೇತ. ನಾವೇನಂತ ಗೊತ್ತಾ, ನಾನು ಯಾರು ಗೊತ್ತ, ಪ್ರಪಂಚದಲ್ಲಿ ನಾನು ಒಬ್ಬನೇ ಇರೋದು, ನನ್ನಿಂದಲೇ ನಡೀತಿರೋದು, ನಾನೇ ಸರ್ವಾಧಿಕಾರಿ, ನಾನೇ ದೊರೆ, ನನ್ನ ಪಕ್ಷವೇ, ನನ್ನ ಹೆಸರೇ, ನನ್ನೇ ರಾಜಮನೆತನ, ನನ್ನ ಜ್ಞಾನಪೀಠ ಪ್ರಶಸ್ತಿ, ನನ್ನ ನೊಬೆಲ್ ಪ್ರಶಸ್ತಿ, ನನ್ನ ಭಾರತ ರತ್ನ ಪ್ರಶಸ್ತಿ, ಏನೇನೋ ಮಾತಾಡ್ತೇವೆ ನಾವು. ನಮಗೆ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ಬದುಕು, ವಿವೇಚನೆ ಇಲ್ಲದಂತಹ ಒಂದು ಆಲೋಚನೆ. ನಾವು ಅಂದ್ಕೊಂಡಿದ್ದೇವೆ ನಾವು ಒಬ್ಬರೇ ಶಕ್ತಿಶಾಲಿಗಳು, ಸಾಮರ್ಥ್ಯಶಾಲಿಗಳು, ನಾವೊಬ್ಬರೇ ಆಳಲಿಕ್ಕೆ ಬಂದಿರೋದು. ಆ ಥರ ಆಳ್ತೇನಂತ ಬಂದವರು ಎಷ್ಟು ಜನ ಹೋದ್ರು, ಹಾಳು ಮಾಡಲಿಕ್ಕೆ ಬಂದವರು ಕೂಡ ಎಷ್ಟು ಜನ ಹೋದರೋ. ಧರ್ಮಕ್ಕೆ ಸಾಕ್ಷಿಯಾಗಿ ಧರ್ಮ ಯುದ್ಧ ಮಾಡಿ ಗೆದ್ದಂತ ಧರ್ಮರಾಯರು ಕೂಡ ರಾಜ್ಯಭಾರ ಮಾಡಿದ್ದು ಒಂದು 32-34 ವರ್ಷವೇ. ಸರಿ, ಅನ್ಯಾಯಬದ್ಧವಾಗಿ ನಾನು ಸಂಪಾದಿಸ್ಕೊಂಡೆ ಅಂತ ಹೇಳಿಬಿಟ್ಟು ಆ ರಾಜ್ಯಭಾರ ಮಾಡಿದ ದುರ್ಯೋಧನ ಎಷ್ಟು ವರ್ಷ ಮಾಡಿದ? 13 ವರ್ಷ. ಇಲ್ಲ ಇಲ್ಲ, ನೀವು ಅದೆಲ್ಲ ಹೇಳಬೇಡಿ. ಅದಕ್ಕೆ ಹೇಳೋದು ವಿವೇಚನ, ವಿವೇಕ ಅವಿವೇಕ, ತುಂಬ ದಿಢೀರ್ ನಿರ್ಧಾರಗಳು. ನೀವು ತಡೆದುಕೊಳ್ಳುವುದಿಲ್ಲ, ನಿಮ್ ಕೈಯಲ್ಲಿ ಆಗುಲ್ಲ ಅದನ್ನ, ನೋವನ್ನ ಸಹಿಸ್ಲಿಕ್ಕೆ, ತಗೊಳ್ಳಿಕ್ಕೆ ಭಾರವನ್ನ. ಯಾವಾಗ್ಲೂ ಕೊತ 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 ಕುದಿಯೋದು. ನೀವು ಯಾರನ್ನಾದರೂ ನೋಡಿ, ಯಾರನ್ನಾದರೂ ಕೇಳಿ, ತೃಪ್ತಿಯಾಗಿದ್ದಾರಾ? ತೃಪ್ತಿಯಾಗಿರುವ ಮನುಷ್ಯ ನಮ್ಮ ನಡುವೆ ಇರೋಲ್ಲ, ಅಪರೂಪ. ಅವನನ್ನಿರಲು ಬಿಡುವುದಿಲ್ಲ ಸುತ್ತಮುತ್ತ ಇರೋರು, ಅವನನ್ನು ಸುಮ್ಮನಿರಲು ಬಿಡುವುದಿಲ್ಲ ಪ್ರಕೃತಿ. ಸುತ್ತಮುತ್ತ ಇರೋರು ನೋಡು, ಇವನು ಯಾವುದಕ್ಕೂ ಅಟ್ಯಾಚ್ ಇಲ್ಲ, ಡಿಟ್ಯಾಚ್ ಇಲ್ಲ, ಇನ್ನೊಂದಕ್ಕಿಲ್ಲ ಇನ್ನೊಂದಕ್ಕಿಲ್ಲ. ನಮಗೆ ಈಗೀಗ ಮನೋಭ್ರಾಂತಿಗಳಾಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ, ಮನಸ್ಸಿನ ಕಾಯಿಲೆಗಳು ಶುರು ಆಗ್ಲಿಕ್ಕೆ ಶುರು ಆಗ್ಬಿಟ್ಟಿದೆ. ಸಿಕ್ಕಾಬಟ್ಟೆ ನ್ಯೂರೋ ಸರ್ಜನ್ಸ್ ಇಂದ ಹಿಡಿದು ಸೈಕಾಲಜಿಸ್ಟ್ಗಳು ಜಾಸ್ತಿ ಆಗ್ತಿದ್ದಾರೆ. ಕಾರಣ, ಮನುಷ್ಯ ವಿವೇಕತನವನ್ನ ಬಿಟ್ಟು ಬಿಟ್ಟಿದ್ದಾನೆ, ಅವಿವೇಕಕ್ಕೆ ಒಳಗಾಗ್ಬಿಟ್ಟಿದ್ದಾನೆ. ಅದನ್ ಬಿಟ್ಟು ಇದು, ಇದನ್ ಬಿಟ್ಟು ಅದು, ಒಪ್ಪಿಕೊಳ್ಳುವುದಿಲ್ಲ, ತಾನು ಒಪ್ಪಿಕೊಳ್ಳುವುದಿಲ್ಲ. ಆ ಮೋರ್ ಅನ್ನೋದನ್ನ ತಂದಿಟ್ಕೋಬಿಟ್ಟಿದ್ದಾನೆ ಜಾಸ್ತಿ. ನನಗದು ಬೇಕು ಜಾಸ್ತಿ. ಆ ನಂಬರ್ ಮಕ್ಕಳಲ್ಲಿ ಬೇರೆ ತುಂಬಿಸ್ಬಿಟ್ಟಿದ್ದಾವೆ. ಎಲ್ ಕೆ ಜಿ ಮಕ್ಕಳು ರ್ಯಾಂಕ್ ಹೊಡಿಬೇಕು ಅಂತ ಬಯಸ್ತಾರೆ, ವಿವೇಕವಿಲ್ಲದ ಬದುಕು. ಅಲ್ಲಿ ಏನ್ ಕಲಿಸ್ತಾರೆ ಅಂತ ಗೊತ್ತಿದೆಯಾ? ಆ ಸ್ಕೂಲಲ್ಲೂ ಅದೇ, ಈ ಸ್ಕೂಲಲ್ಲೂ ಅದೇ, ಅಲ್ಲೂ ABCD, ಇಲ್ಲೂ ABCD, ಅಲ್ಲೂ ಆ ಇಲ್ಲೂ ಆ, ಇಲ್ಲ 3 ಲಕ್ಷ 5 ಲಕ್ಷದ ಫೀಸ್ ಕಟ್ಟಬೇಕು ಅಂತಾರೆ, ಆ ಸ್ಟ್ಯಾಂಡರ್ಡ್ ಅಂತಾರೆ, ಆ ಸ್ಟೇಟಸ್ ಅಂತಾರೆ. ವಿವೇಕತನವಿಲ್ಲದ ಮಕ್ಕಳಿಗೆ ಮೊದಲಿಂದಲೇ ಊರು ಬಿಟ್ಟಿದ್ದೇವೆ ಸ್ಟ್ಯಾಂಡರ್ಡು, ಸ್ಟೇಟಸ್ಸು. ಅಷ್ಟಿರಬೇಕಾದ್ರು ಇರಬೇಕಾದ್ರೂ ಮಕ್ಕಳನ್ನ ಬೆರಿಲಿಕ್ಕೆ ಮಕ್ಕಳನ್ನ ಮಕ್ಕಳಾಗಿ ಬಿಡಲೇ ಇಲ್ಲ. ವಿವೇಕತನವಿಲ್ಲದಂತ ಬದುಕು ನಮ್ಮ ಕೈಯಲ್ಲೇ ಇದೆ, ಒಪ್ಪಿಕೊಳ್ಳುವುದಿಲ್ಲ. ನೋಡಿ ಆ ಮಗುಗೆ ನಾನು ಹೇಳಿದೆ, ನೋಡಿ ಹಿಂಗಿದೆ ಅಮ್ಮ, ನೋಡು ಯಾರು ಬಂದರು ಈ ಥರದ್ದೇ ಬರಬೇಕು, ಈ ಥರದ್ದೇ ಇರಬೇಕು, ಈ ಥರದ್ದೇ ನೋಡಬೇಕು. ನಿನ್ನ ಮಗಳು ಮದುವೆ ಮಾಡಿದ್ರೆ ಒಳ್ಳೇದು, ಬಿಟ್ಟು ಬರೋದು ಅವಳೇ ಕಣ, ಅಲ್ಲೊಂದು ಇದೇ ಕಣ. 18 ವರ್ಷದ ನಂತರ ಒಂದು ತಾಯಿ ಜೀವ ಬರುತ್ತೆ, ದುಃಖವೇ ಹೇಳೋಕ್ಕಾಗಲ್ಲ, ಒಳಗಡೆ ನಮಗೊಂದು ನೋವಿರುತ್ತೆ. ವೈದೇಹಿಯೇ ತಾಯಿ ಬಂದಿದ್ರಂತೆ ಎಷ್ಟೋ ಬಾರಿ, ಹೇಳಿದ್ರಿ ಗುರುಗಳೇ ನಿಮ್ಮ ಗಂಡ ಮೆತುವೆ, ಹಿಡ್ಕೊಂಡು ಈಜಮ್ಮ, ಆ ಮಗುವೆ ಅದು, ಅವನು ಬುದ್ಧಿವಂತನಾದರೆ ಬಿಡೋಲ್ಲ ಪ್ರಕೃತಿ, ತುಂಬ ಚಾಣಾಕ್ಷನಾದರೆ ಬಿಡೋಲ್ಲ ಪ್ರಕೃತಿ, ನಿನ್ನ ಬಲ ಜಾಸ್ತಿ, ಜವಾಬ್ದಾರಿ ಜಾಸ್ತಿ, ನಿಂತ್ಕೊಳ್ಳೋದು ಜಾಸ್ತಿ ಅಂತ. 1 ವರ್ಷ ಆಗಿಬಿಟ್ಟಿದೆ, 50 ಆಸುಪಾಸು ಕುಗ್ಗಿ ನೀವು ಹೇಳಿದ್ರಿ ಗುರುಗಳೇ, ಹೇಳಿದ್ರಿ ಗುರುಗಳೇ, ತಡಿಲಿಕ್ಕಾಯ್ತಾ? ಆದರೆ ಶಿ ವಾಸ್ ರೆಡಿ ಮೆಂಟಲಿ, ನನ್ನ ಮಗು. ಅದೆಷ್ಟು ಆನಂದ ಆಯಿತು ನನಗೆ, ರೆಡಿ. ಆ ಮುಖದಲ್ಲಿ ಮತ್ತೆ ಹಳೆಯ ನಗು, ಬದುಕು ಕಟ್ಟಿಬಿಟ್ಟಿದೆ. ನಿಜ ಗುರುಗಳೇ, ಇವತ್ತು ಹೇಳಿದಾಗ ನಾನು ಅರ್ಥ ಮಾಡ್ಕೋಬಿಟ್ಟೆ. ಸಣ್ಣ ಆಕ್ಸಿಡೆಂಟು, ಏನೂ ಇಲ್ಲ, ಹೋದರೂ ಮಾತಾಡ್ತಿಲ್ಲ 1 ವಾರ, ತುಂಬ ದೊಡ್ಡ ಆಸ್ಪತ್ರೆ. ಮಗ ಹೋಗಿದ್ದಾನೆ, ಸೊಸೆನ ಆಧರಿಸೋಣ, ಸಮಾಧಾನ ಮಾಡೋಣ, ಅದೂ ಇಲ್ಲ. ನೋಡಿ, ಸರಿ ಮಗಳು ಎಲ್ಲೋ ವಿದೇಶ, ಅಮ್ಮ ಬಂದ್ಬಿಡ್ತೀನಿ. ನಾ ಹೇಳಿದೆ ಸುಮ್ಮನಿರು, ಏನೂ ಆಗಲ್ಲ, ನಾನಾ ವೈದೇಹಿ,
ತಾಯಿ ಜೀವ ನೀನು ಇದನ್ನು ಮಾಡ್ಕೋ ಹೋಗು. ನೋಡಿ, ಒಪ್ಪಿಕೊಂಡಿದ್ದಕ್ಕೆ ಆ ಮಗು ನೆಮ್ಮದಿಯಾಗಿದೆ. ನಾವು ಒಪ್ಕೊಳ್ಳಲ್ಲ, ದೇವ್ರ ಕಿತ್ಕೋಬಿಟ್ಟ, ಇನ್ಯಾರ್ದು ಕೆಟ್ಟದಿಷ್ಟು ಬಿತ್ತು, ಕಣ್ಣಿಷ್ಟು ಬಿತ್ತು, ನನ್ನ ಬದುಕು ಹಾಳು ಮಾಡಿದ್ರು. ನೋಡಿ, ಅದನ್ನೇ ಹೇಳೋದು ವಿವೇಕಂ. ನಮ್ಮ ವಿವೇಕ ನಮ್ಮ ಕೈಯಲ್ಲಿದೆ. ಯಾರ ಕೈಯಲ್ಲಿ ಈ ಅಂಗೈ ಸ್ವಲ್ಪ ಹಿಂಗೆ ಹಿಡ್ಕೊಂಡ್ರೆ ಹಳ್ಳ ಇರುತ್ತೋ, ಹಳ್ಳ ಇರಬೇಕು, ತುಂಬ ಹಳ್ಳ ಇರಬಾರ್ದು, ನೆನ್ಪಿಟ್ಕೊಳ್ಳಿ. ವಿಪರೀತ ವಿವೇಕ ಅದು, ಸಮಸ್ಯೆ ಅದು. ಇರೋ ಸಮಸ್ಯೆನ ಹಾಕ್ಕೊಂಡು ಇದು ಮಾಡಿದ್ರೆ ಸರಿ, ಅದು ನಾಲ್ಕರ ದಾರಿ ಮಾಡ್ಕೋಬಿಡ್ತಾರೆ. ಅದೇ ಅಂಗೈಯಲ್ಲಿ ಈ ರೀತಿ ಇಟ್ಕೊಂಡಾಗ ನೋಡಿ ಹಳ್ಳ ಇದೆಯಾ ಅಂತ. ಪ್ಲೇನ್ ಇರಬಾರ್ದು, ಜಾರ್ಕೊಂಡು ಹೋಗುತ್ತೆ ಎಲ್ಲ. ಡಿಸಿಷನ್ ಮಾಡೋಲ್ಲ, ತಪ್ಪಾದ ಡಿಸಿಷನ್ ಮಾಡಿಬಿಡೋದು, ಆತರ ಪಟ್ಬಿಡೋದು, ದುಡುಕ್ಬಿಡೋದು, ಆಲೋಚಿಸಲ್ಲ ಇದು ಸರಿಯಾ ಇದು ತಪ್ಪ. ದೊಡ್ಡವ್ರು ಏನ್ ಹೇಳ್ತಿದ್ದಾರೆ, ಹಿರಿಯರು ಏನ್ ಹೇಳ್ತಿದ್ದಾರೆ, ನಮ್ಮ ಗುರುಗಳು ಏನ್ ಹೇಳ್ತಿದ್ದಾರೆ, ನನ್ನ ಬಂಧುಗಳು ಏನ್ ಹೇಳ್ತಿದ್ದಾರೆ, ನನ್ನ ಸ್ನೇಹಿತರು ಏನ್ ಹೇಳ್ತಿದ್ದಾರೆ, ಇರುವುದಿಲ್ಲ. ನಾನು ನೋಡಿದ್ದೇನೆ, ಈ ಹುಡುಗನಿಗೆ ಜಾಬ್ ಕೊಡ್ಸಿದ್ರೆ ಅವನ ಎಡವರ್ಟ್ ಮಾಡ್ಕೋತಾನೆ ನನ್ನ ಮಾತು ಕೇಳಿ ಅಂತ. ಯಾಕಂದ್ರೆ ಅವನ ಕೈಯಲ್ಲಿ ವಿವೇಕ ಇಲ್ಲ, ಪ್ಲೇನೇ ಕೆಲ್ಸಕ್ಕೆ ಹೋಗಿದ್ದಾನೆ, ಟ್ರೈನ್ ಮಾಡ್ಕೊಂಡಿದ್ದಾನೆ, ಒಳ್ಳೆ ಸರ್ಕಾರಿ ಕೆಲಸ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದಾನೆ. ಮನೆಯೂ ಬಿಟ್ಟ, ಅಮ್ಮ ತಮ್ಮ ಎಲ್ಲಾನು ನಡುದಾರಿಲಿ ಬಿಟ್ಟ, ಕೆಲಸನು ತಾಯಿಗೆ ಬರೋ ಕೆಲಸ. ತಮ್ಮನಿಗಾದ್ರೂ ಕೊಡಿಸ್ಬೋದಿತ್ತು, ಇಲ್ಲ, ವಿವೇಕವಿಲ್ಲದ ಬದುಕು. ಪ್ಲೇನ್ ಹ್ಯಾಂಡ್ ಇದೆ, ಹಳ್ಳ ಇಲ್ಲ ಅಂದ್ರೆ ನೀವು ಸಮಸ್ಯೆ ಬಂದಾಗ ಅದನ್ನ ಗಡಿಬಿಡಿಸಿ ಯೋಚನೆ ಮಾಡದೆ, ಆಲೋಚನೆ ಮಾಡದೆ, ವಿವೇಕವಂತರಾಗಿ ಪ್ರಜ್ಞಾವಂತರಾಗಿ ಬಿಡೋಲ್ಲ. ಯಾಕಂದ್ರೆ ಕರ್ಮಕ್ಕೆ ತಕ್ಕಂತೆಯೇ ನಿಮ್ಮ ಕೈ ಕೂಡ, ಕರ್ಮಕ್ಕೆ ತಕ್ಕಂತೆಯೇ ನಿಮ್ಮ ಬದುಕು ಕೂಡ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಒಪ್ಪಿಕೊಳ್ಳಿ ಅಂತ ಹೇಳ್ತಿರ್ತಾನೆ. ಒಪ್ಕೋಬಿಡ್ಬೇಕು. ಈಗಲೂ ಆ ತಾಯಿ ರಾತ್ರಿ 12 ಗಂಟೆಗೆ ಮಗ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಾನೆ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗ್ಬಿಟ್ಟಿದೆ. ಏನೋ ಬಿಡೋ ತಾಯಿ, ರಾತ್ರಿ 12 ಗಂಟೆ ಆದ್ರೂ ಎತ್ತುತ್ತಾನೇನೋ, ನೋಡ್ತಾನೇನೋ, ಮಾಡ್ತಾನೇನೋ, ಇಲ್ಲ ಅವ್ನು ಸಿಮ್ಮೆದ್ ಬಿಸಾಕ್ಬಿಟ್ಟಿದ್ದಾನೆ ಅವನೆಲ್ಲೋ, ಉದು ಅಂತ ಅವನು ಸಿಕ್ಕಾಕೋಬಿಡ್ತೀನಿ ಅಂತ. ದ ಪ್ಲೇನ್ ವಿವೇಕವಿಲ್ಲದ ಬದುಕು. ತಾನೇನ್ ಮಾಡ್ತಿದ್ದಾನೆ, ತನ್ನ ತಗೊಳ್ತಿರೋ ನಿರ್ಧಾರ ಸರಿಯಾ, ಹೋಗ್ತಿರೋ ನಿರ್ಧಾರ ಸರಿಯಾ, ಎಡವಟ್ಟ, ಇದರಿಂದ ಯಾರ್ಯಾರಿಗೆ ತೊಂದರೆ ಆಗುತ್ತೆ, ಏನೇನ್ ನಷ್ಟ ಆಗುತ್ತೆ, ಆಹಾ ಕೈಜಾರಿ ಹೋಯಿತು. ನೆನಪಿಟ್ಟುಕೊಳ್ಳಿ, ಕೈಜಾರಿ ಹೋಯಿತು. ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಒಂದು ಮಾಡ್ತಿದ್ದೀರಿ ಅಂದ್ರೆ ಆಲೋಚನೆ ಅನ್ನೋದು ಅತಿ ಮುಖ್ಯ. ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, 10 ನಿಮಿಷ ಸಮಯ ತಗೊಳ್ಳಿ ಅಂತ. ಆಮೇಲೆ ಬೇಕಾದ್ರೆ ಕೆಲವು ವಿಚಾರಗಳಿಗೆ 10 ಗಂಟೆ ತಗೊಳ್ಳಿ, ಇನ್ನೂ ಕೆಲವು ವಿಚಾರಗಳಿಗೆ 10 ದಿನ. 10 ನಿಮಿಷ ತಳ್ಳಿ ಹಾಕಿ, ಏನೋ ಸಾಯೋ ಅಂತ ಆಲೋಚನೆ ಬಂದ್ಬಿಡ್ತು, ಇಲ್ಲ ಸಾಯಿಸುವ ಆಲೋಚನೆ ಬರುತ್ತೆ. ನಮ್ಮ ಮನಸ್ಸಿನಲ್ಲಿರುವಷ್ಟು ರಾಕ್ಷಸರುಗಳು, ರಾವಣಾಸುರುಗಳು ಇನ್ಯಾರೂ ಇಲ್ಲ, ಬರ್ತಾರೆ. ರಾವಣಾಸುರನಿಗಾದ್ರೂ 10 ತಲೆ ಅಂದ್ರೆ ನಮಗೆ 1000 ತಲೆ. ನಮಗೆ ಆ ಸಹಸ್ರಬಾಹುವಿಗೆ 1000 ಬಾಹು ಆದ್ರೆ ನಮ್ದು 1,00,000 ಬಾಹು. ಇನ್ನು ಅವನ್ಯಾರೋ ಬಂಗಾರದ ಶರ್ಟ್ ಹಾಕೊಂಡ್ರೆ, ಇವನ್ಯಾರೋ ಬಂಗಾರದ ಕಾರೆ ಮಾಡಿಸ್ಕೊಂಡ್ಬಂದು ನಡು ರೋಡಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆದಿದ್ದಾನೆ. ಪುಣ್ಯ ಆತ್ಮ, ಒಳ್ಳೇದಾಯ್ತು. ಅದೆಷ್ಟು ಜನ ಗನ್ ಮ್ಯಾನ್ ಇಡಬೇಕು ನೋಡಿ. ಇದೆ ವಿವೇಕತನವಿಲ್ಲದಂತ ಒಂದು ಬದುಕು. ವಿವೇಕತನ, ವಿವೇಚನೆ, ಆಲೋಚನೆ, ಸುಲೋಚನೆ ನಿಮ್ಮ ಅಂಗೈಯಲ್ಲಿದೆ. 10 ನಿಮಿಷ ಬಂದ್ಬಿಡುತ್ತೆ, ಆಮೇಲೆ ಮಾತಾಡ್ತೀನಿ. ಅದಕ್ಕೆ ನಾನು ಹೇಳ್ತಿರ್ತೇನೆ, ನನ್ನ ಫೋನು ನನ್ನ ಆಫೀಸ್ ಬಂದಿದ ತಕ್ಷಣ ಕೊಡ್ತಾರೆ. ಇಂಪಾರ್ಟೆಂಟ್ ಯಾರಾದರೂ ಹೆಸರು ಇದ್ರೆ, ಸರ್ ಈ ಥರದ್ದು ಬಂದಿತ್ತು ಅಂತ. ನಂಬರ್ಸ್ ಬಂದರೆ ತೆಗಿಯೋಲ್ಲ, ಬಂದಾಗ ಕೊಡ್ತಾರೆ, ನೋಡ್ತೀನಿ. ಸೈಲೆಂಟ್ ಎಲ್ಲ ಇರುತ್ತೆ, ನಾನಾಗಿ ನಾನು ನೋಡಿದಾಗ, ಇದ್ದಾಗ, ಮಾತಾಡಿದಾಗ. ನಾನೇನು ದೊರೆ ಅಲ್ಲ, ಈಗಲೇ ಉತ್ತರ ಕೊಡೋಕೆ ಅಂಥ ಸಮಸ್ಯೆ ಏನಿಲ್ಲ. ದೊರೆ ಮಟ್ಟದ ವ್ಯಕ್ತಿಗಳಿಗೆ ಅದು ಗೊತ್ತಿದೆ, ಹೇಗೆ ರೀಚ್ ಆಗಬೇಕು ನನ್ನನ್ನು ಅಂತ ಅದು ಗೊತ್ತಿದೆ. ಅಂಥ ದೊಡ್ಡ ವ್ಯವಹಾರದ ವ್ಯಕ್ತಿಗಳಿಗೆ ಗೊತ್ತಿದೆ, ರೀಚ್ ಆಗ್ತಾರೆ. ಬಿಟ್ಟು ಬೇರೆ ಯಾರೇ ಮಾಡಿದ್ರು ನಮ್ಮ ಫೋನ್ ಇತ್ತಲ್ಲ. ನನ್ನ ಮನೆಯ ಒಂದು ನಂಬರ್ ಮಾತ್ರ ಎಮರ್ಜೆನ್ಸಿ ನಂಬರಲ್ಲಿ ಇಟ್ಟಿದ್ದೇನೆ. ಅದು ರಿಂಗಾದರೆ ಆಫೀಸಲ್ಲಿ ಎತ್ತಿಬಿಡ್ತಾರೆ, ಸರ್ ಮನೆಯಿಂದ ಫೋನ್ ಬಂದ್ಬಿಟ್ಟಿದೆ. ಆ ಒಂದು ನಂಬರ್ ಮಾತ್ರ ಆಟೋ ಸೆಟಪ್ ನನ್ನ ಫೋನಲ್ಲಿದೆ, ರಿಂಗ್ ಆಗುತ್ತೆ. ಸೈಲೆಂಟ್ ಮೋಡಲ್ಲಿ ಇದ್ರೂ ರಿಂಗ್ ಆಗುತ್ತೆ. ಆ ಏನೋ ಇದೆ, ಅದನ್ನು ಕೂಡ ಎತ್ತಲ್ಲ, 10 ನಿಮಿಷ ತಗೋತಾನೆ. ಏನಕ್ಕೆ ಮಾಡಿರ್ಬೋದು, ಯಾಕೆ ಮಾಡಿರ್ಬೋದು? ಮೆಸೇಜು ಅಷ್ಟೇ, ಇಮ್ಮಿಡಿಯೇಟ್ ರಿಪ್ಲೈ ಮಾಡಲ್ಲ.
ನಾನು ಸುಮಾರು ಕಡಿಮೆ ಅಂದರೂ ಒಂದು 40-50 ಸಾವಿರ ಗ್ರೂಪ್ಗಳಲ್ಲಿ ಇದ್ದೇನೆ, ರಿಪ್ಲೈ ಮಾಡೋಲ್ಲ. ಸತ್ತರೂ ಇಲ್ಲ, ನೋಡುವುದಿಲ್ಲ. 3 ದಿನ ಆದಮೇಲೆ ನೋಡಿರ್ತೇನೆ. ಮೊನ್ನೆ ನನ್ನ ಕ್ಲಾಸ್ಮೇಟ್ ಒಬ್ರು ತೀರ್ಕೊಂಡಿದ್ದೆ, ತಾಯಿ ಜೀವ, ನಂಗೆ ಗೊತ್ತೇ ಇಲ್ಲ. 3 ದಿನ ಆದಮೇಲೆ ಗೊತ್ತಾಗುತ್ತೆ. ನೋಡ್ಲಿಲ್ವಾ ಗ್ರೂಪಲ್ಲಿ? ಇಲ್ಲ ಕಣೋ ರಾಜು, ನೋಡೋ ಹಿಂಗಾಗ್ಬಿಡ್ತು. 6 ತಿಂಗಳಿಂದಗಡೆ ನೋಡಿದಾಗ ಚೆನ್ನಾಗಿತ್ತು, ಕ್ಯಾನ್ಸರ್ ಆಗಿ ತೀರ್ಕೋಬಿಟ್ಟಿದೆ ಅಂತ. ಹುಡುಗಿಗೆ ಕಳಕ್ಕಂತು ಏನಪ್ಪ ಅಂತ. ಇಷ್ಟಕ್ಕೂ ನಗರಸಭಾ ಅಧ್ಯಕ್ಷ ಆಗಿದ್ದಂಥ ಮಗು, ಗ್ರಾಮ ಪಂಚಾಯತಿ ನಗರಸಭೆ ಏನೋ ಆಗಿತ್ತಂತೆ. ತಾಯಿ ಜೀವ ನೋಡಿ, ಏನು ಮಾಡಿ, ನನಗೆ ಗೊತ್ತಾದ್ರೂ ಹೋಗಿ ಉಳಿಸ್ಲಿಕ್ಕಾಗೋಲ್ಲ. ಆತಂಕಗೊಂಡು ಗಾಬರಿಗೊಂಡು ನನಗೂ ಸಾವು ಬಂದ್ಬಿಡುತ್ತೆ, ನಮ್ಮ ಬ್ಯಾಚಲ್ಲಿ ಆಯ್ತಿರಪ್ಪ, ಒಂದು 7-8 ಜನ ಮೇಲೆ ಟಿಕೆಟಿಗೆ ತೊಗೊಂಡ್ರಪ್ಪ, ನನಗೂ ಏನೋ ಆಗ್ಬಿಡುತ್ತೆ. ಈ ಥರದ್ದಲ್ಲೇ ನಾವು ಪ್ರಭಾವಗಳಿಗೆ ಒಳಗಾಗೋದು. 10 ನಿಮಿಷ ಸುಮ್ಮನಿರಿ, 10 ಗಂಟೆ ಸುಮ್ಮನಿರಿ, ಕೆಲವು ನಿರ್ಧಾರಗಳಿಗೆ 10 ದಿನ, ಯಾವುದೋ ಒಂದು ಮದುವೆ, ವ್ಯವಹಾರ, ವ್ಯಾಪಾರ, 10 ದಿನ ತಗೊಳ್ಳಿ. ಕೇಳಿ ಆ ಎಕ್ಸ್ಪರ್ಟ್ಸ್ ಅನ್ನ ಕೇಳಿ, ಆ ಏರಿಯಾ, ಆ ಜಾಗ, ಆ ಜನ, ಅದು ಗೊತ್ತಿರತಕ್ಕಂಥವ್ರು, ಆ ಥರದ್ದು ಮಾತಾಡಿಪ್ಪ, ನನ್ನ ಮಾತು ಕೇಳಿ, ಮಾತಾಡಿ ಕೇಳ್ಕೊಳ್ಳಿ. 10 ದಿನ ಮದುವೆ ವಿಚಾರ, ಸರಿ ಏನಾಯ್ತು? ಸರಿ, ನನ್ನ ಯೋಗ್ಯತೆಗೆ ತಕ್ಕಂಥದ್ದು ಸಿಗುತ್ತಿಲ್ಲ, ನಾನು ಆಸೆ ಪಟ್ಟಿದ್ದು ಸಿಗುತ್ತಿಲ್ಲ, ಹಾಗೇನ್ ಮಾಡ್ಬೇಕು? ಹಿರಿಯರಿಗೆ ಶರಣಾಗತಿ ಆಗ್ಬೇಕು. ನೀವೇ ನೋಡಿ ಏನೋ ನಿರ್ಧಾರ ಮಾಡಿ, ವೈದಿಕವಾಗಿ ಚೆಕ್ ಮಾಡಿಸಿ, ನನಗೆ ಯಾವ ಬಲವಿದೆ ಈ ಅಂಗೈಯಲ್ಲಿ ಅಂತದೊಂದು ಶಕ್ತಿ ಇದೆ ಮಕ್ಕಳೇ. ಸರಿಯೋ ತಪ್ಪೋ, ಹೋಗ್ತಿರೋ ದಾರಿ, ಸ್ನೇಹಿತ, ಆತ್ಮೀಯ, ವ್ಯವಹಾರ, ವ್ಯಾಪಾರ, ಹೀಗೆ ಹಿಡಿದುಕೊಂಡರೆ ತುಂಬಾ ಹಳ್ಳ ಇದ್ರೆ ನಿಧಾನ ಮಾಡಿಬಿಡ್ತೀವಿ. ಇವು ಫಸ್ಟ್ ಐ ಫಸ್ಟ್ ನೋಡೋಣ ಕಣ. ತುಂಬಾ ಹಳ್ಳ ಇದ್ದವ್ರು ಹೋಗೋದೇ ಇಲ್ಲ. ನನಗೂ ಅಂಥದ್ದೊಂದು ಸಮಸ್ಯೆ ಇದೆ, ಸ್ವಲ್ಪ ಹಳ್ಳ ಜಾಸ್ತಿ. ಎಲ್ಲರೂ ಹುಳ ಬಿಟ್ಕೊಂಡು ಕುತ್ಕೋಬಿಟ್ಟು, ಹೋಗೋದಾ ಬೇಡ್ವಾ, ಈ ಮನುಷ್ಯನ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳೋದಾ ಬೇಡ್ವಾ, ಇದೊಂದಾಗಿದೆ, ಇದೊಂದು ಈ ಕೋರ್ಸ್ಗೆ ಏನು ಮಾಡಿಸೋದು, ಈ ಮಕ್ಕಳಿಗೆ ಯಾವ ಕಾಲೇಜು ಏನೋ, ಹಾಗೇ ಬ್ಲ್ಯಾಂಕ್ ಆಗಿ ಇದ್ದು 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 ಇದು. ಅದಕ್ಕೆ ಏನು ಮಾಡಿಬಿಟ್ಟಿದ್ದಾನೆ, ಇದನ್ನೆಲ್ಲ ತಂದು ತಟೆನಲ್ಲಿ ಇಟ್ಕೋಬಾರ್ದು ಅಂತ ನನ್ನ ರಿಸರ್ಚ್ದೊಂದು ಇಟ್ಕೋಬಿಟ್ಟಿದ್ದಾನೆ. ಯಾವುದಾದ್ರೂ ಒಂದು ಜಾತಕ ಇಲ್ಲಾಂದ್ರೆ ವಿಮರ್ಶೆ ಏನಾದರೂ ಓದೋದು ಬರೆಯೋದು, ಅದರಲ್ಲಿ ಆಳವಾಗಿ ಹೋಗ್ಬಿಡಿಸಿ. ಸಿಕ್ಕಾಬಿಟ್ಟೆ ಆಳಕ್ಕೂ ಹೋಗಬಾರ್ದು. ಸಿಕ್ಕಾಬಿಟ್ಟೆ ಆಳಕ್ಕೋದ್ರೂ ಸಮಸ್ಯೆ, ಹಳ್ಳ ದೊಡ್ಡದಾಗಿದ್ರೆ ಅದು ನನಗಿದೆ, ನನ್ನ ಹಣೆಬರ ನೋಡಿ. ಸಿಕ್ಕಾಬಿಟ್ಟೆ ಆಳಕ್ಕೋದು, ದ ರೂಟ್ ಕಾಸ್ ಆಫ್ ದಿ ಪ್ರಾಬ್ಲಮ್, ದಿಸ್ಸು ಕೆದಕಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಅದನ್ನೊಂದು ಕಂಡಿಡಿದೆ. ಓ, ಇದು ಯಾಕೋ ಎಡವಟ್ಟು ಮಂಗ ನನ್ನ ಬುದ್ಧಿ ಹಿಡ್ಕೊಂಡು ಇದನ್ನೇ ಕೆದಕುತ್ತೆ. ಈ ಆಪಲ್ ಬೆಳೆಸ್ದವ್ರು ಯಾರು, ಆಪಲ್ ಮಾಡಿದವ್ರು ಯಾರು, ಇದು ನಮ್ಮ ಯಾವೂರಲ್ಲಿ ಬೆಳೀತಾರೆ, ಯಾವೂರಿಂದ ಯಾವಾಗ ಬರುತ್ತೆ, ಎಷ್ಟು ದಿನ ಆಗಿರ್ಬೋದು, ಟ್ರಾನ್ಸ್ಪೋರ್ಟಲ್ಲಿ ಏನಾಗಿರ್ಬೋದು, ಏನು ಕೆಮಿಕಲ್ ಹೊಡೆದಿರು, ಹಿಂಗೆ ಹೋಗುತ್ತೆ. ವಿಪರೀತ ಹಳ್ಳ ಇದೆ, ವಿಪರೀತ ಹಳ್ಳ ಭಾವವಿದೆ ಇದೆ. ಅದರಿಂದ ಏನ್ ಮಾಡಿ ಇಟ್ಕೋಬಿಟ್ಟಿದ್ದಾನೆ, ನನಗಿಷ್ಟವಾದ ವಿಚಾರಗಳನ್ನ ಕೆದಕ್ಲಿಕ್ಕೆ ಇಟ್ಕೊಂಡಿದ್ದಾನೆ. ನನಗಿಷ್ಟ ಅದು, ನಾನೊಂದು ಕೆಲಸ ಮಾಡ್ತೇನೆ, ನೀವು ನಂಬಲ್ಲ, ನನ್ನ ವಾಚಲ್ಲಿ ಒಂದು ಅಲಾರಾಮ್ ತರ ಇಟ್ಕೊಂಡಿದ್ದೇನೆ, ಮೊಬೈಲಲ್ಲೂ ಇಟ್ಕೊಂಡಿದ್ದಾನೆ, ಟಿಕಲ್ ಟಿಕಲ್ ಎವ್ರಿ ಆರ್. ಓ, ಎಲ್ಲೋ ಕೂತಿದ್ದೇನೆ, ನಾನು ಎಲ್ಲಿ ಕೂತಿದ್ದೇನೆ, ಮಂಗ ಬುದ್ಧಿ ಮಂಗನೇ ನಾವು. ನಾನು ದೊಡ್ಡ ಮಂಗ, ನೀವು ಪುಟಾಣಿ ಮಕ್ಕಳು, ನೀವು ಪುಟಾಣಿ ಮಕ್ಕಳು, ದೊಡ್ಡವರು ದೊಡ್ಡ ಮಂಗ ಬುದ್ಧಿಗಳಿದ್ದಾವೆ, ಇದಾವೆ. ಎಲ್ಲಿ ಕೂತಿದ್ದೀನಿ, ಏನ್ ಮಾಡ್ತಿದ್ದೀನೋ ಮಂಗ, ಅಯ್ಯೋ. ಹಾ ಸಟ್ ಸಮಥಿಂಗ್ ರಿಸರ್ಚ್, ಕಮ್ ಬ್ಯಾಕ್ ಒಂದು 15-20 ನಿಮಿಷ, ಮತ್ತೆ ಓಡುತ್ತೆ ಅದು. ಈ ಮನಸ್ಸು ಕುತ್ಕೊಳ್ಳುತ್ತೆ, ಯಾವ್ದು ಈ ನೊಣ ನೋಡಿ, ನೀವು ಎಷ್ಟೇ ಟ್ರೈನ್ ಮಾಡಿ ಅದು ಕಸದ ಮೇಲೆ ಕುತ್ಕೊಳ್ಳುತ್ತೆ. ಎಷ್ಟೇ ನೀವು ಸ್ವೀಟ್ ಇಡಿ, ತಿಂದ್ಬಿಟ್ಟು ಓಡು, ಕಸದ ಮೇಲೆ ಕುತ್ಕೊಬಿಟ್ಟು ಬರುತ್ತೆ. ಅದಕ್ಕೆ ನೊಣ ಮುಟ್ಟಿದ್ ತಿನ್ಬೇಡ್ರು ಅನ್ನೋದು ಏನಕ್ಕೆ ಅಂದ್ರೆ, ಇದಕ್ಕೆ ನಮ್ಮ ಬುದ್ಧಿ ನೊಣ ಬುದ್ಧಿಯ. ಏನೇ ಒಳ್ಳೇದಿದ್ರು ಕೂಡ ಆಹಾ, ಈ ಹಣ್ಣು, ಈ ಗೌವ, ಇದು ತೈವಾನ್ ಗೌವಾನ, ಸಿಲೋನ್ ಗೌವಾನ, ಬೆಂಗಳೂರು ಗೌವಾನ, ಚಿಕ್ಕಬಳ್ಳಾಪುರ ಗೌವಾನ, ಇದನ್ನ ಕಟ್ ಮಾಡಿ ಜ್ಯೂಸ್ ಮಾಡಿ ತಿಂದ್ರೆ ಬೆಸ್ಟ, ಉಪ್ಪು ಹಾಕೊಂಡು ತಿಂದ್ರೆ ಬೆಸ್ಟ, ಖಾರ ಹಾಕೊಂಡು ತಿಂದ್ರೆ ಬೆಸ್ಟ, ಸಿಪ್ಪೆ ತೆಗೆದು ತಿಂದ್ರೆ ಬೆಸ್ಟ, ಸಿಪ್ಪೆ ಬೀಜ ಇರೋದು ತಿಂದ್ರೆ ಬೆಸ್ಟ. ಹಿಂಗ್ ಶುರು ಆಗುತ್ತೆ ನೋಡಿ ನಮ್ ತಲೆನೋವುಗಳು. ಪ್ರತಿಯೊಂದಕ್ಕೂ ಕೆಲವ್ರು ಇರ್ತಾರೆ ಹಳ್ಳ, ನನ್ನ ತರ ಹಳ್ಳ ಇರೋರು ವಿಪರೀತ ಈ ತರನೇ. ಅದನ್ನ ನನ್ನ ಅಜ್ಜ ಮಾಡಿಟ್ಟಂತ ಒಂದು ಬುದ್ಧಿಯೋ ಗೊತ್ತಿಲ್ಲ, ಅಮ್ಮ ಬೈಯೋದು ಯಾವಾಗ, ಎಲ್ಲದಕ್ಕೂ ಒಂದು ಕೆದ್ಕೋದು ಹೇಳ್ಕೊಟ್ಬಿಟ್ಟಿದೆ ಅವನು, ಮೊದಲೇ ಕೆದ್ಕೋ ಬುದ್ಧಿ ಅಂತ. ಅಪ್ಪನೂ ಬೈಯೋರು, ಏನಾದ್ರೂ ಒಂದು ಹಿಡ್ಕೊಂಡ್ರೆ ಹಿಡ್ಕೊಬಿಡ್ತೀಯಲ್ಲೋ ಅಂತ. ಕಡೆಗೆ ಏನ್ ಮಾಡ್ಕೊಂಡೆ ಅಂದ್ರೆ, ಯಾವ್ದನ್ನ ಹಿಡ್ಕೊಂಡ್ರೆ ಬೆಟ್ರು ಅಂತ ಅದನ್ನ ಹಿಡ್ಕೊಳಕ್ ಸ್ಟಾರ್ಟ್ ಮಾಡಿದೆ. ನಿಮ್ಮನ್ನ ಹಿಡ್ಕೊಳಕ್ ಸ್ಟಾರ್ಟ್ ಮಾಡಿದೆ,
ಬೇತಾಳ ಅಂತೇಳ ನಿಮ್ಮನ್ನ ಹಿಡ್ಕೊಬಿಟ್ಟಿದ್ದೀನಿ, ನೀವು ನನ್ನ ವಿಕ್ರಮ, ನಾನು ನಿಮ್ಮ ಬೇತಾಳ, ನಿಮ್ಮನ್ನ ಬಿಡಲ್ಲ ನಾನು, ನೀವು ನನ್ನ ಬಿಡಲ್ಲ, ಏನಾದ್ರೂ ಅನ್ಸಷ್ಟೇ. ಗುರುಗಳು ಇದೇನಿದು? ಹೌದು, ಹಸ್ತದಲ್ಲಿ ತುಂಬಾ ಪ್ಲೈನ್ ಆಗಿ ಕೈದ್ರೆ ವಿವೇಚನೆ ಇಲ್ಲದೆ ಎಡವಟ್ಟು ಮಾಡಿಬಿಡ್ತೀರಿ, ನಿರ್ಧಾರಗಳಲ್ಲಿ ದುಡುಕ್ ಬಿಡ್ತೀರಿ. ಈ ವ್ಯಾಪಾರ ಮಾಡ್ಬೇಕು ಬೇಡ್ವಾ, ಈ ಓದು ಓದಿದ್ರೆ ನನಗೆ ಒಲಿಯುತ್ತೋ ಇಲ್ವೋ, ಈ ಕೆಲಸ ಬಿಟ್ಬಿಟ್ರೆ ನನ್ಗೇನಿದೆ ಇಲ್ವೋ, ಮೊಂಡು ಧೈರ್ಯ, ಬಂಡು ಧೈರ್ಯ, ಇಲ್ಲ ಎಡವಟ್ಟು ಧೈರ್ಯ, ಆತುರದ ನಿರ್ಧಾರ, ಗಲಿಬಿಲಿಯ ನಿರ್ಧಾರ, ಗಡಿಬಿಡಿಯ ನಿರ್ಧಾರ, ಇವುಗಳಲ್ಲಿ ಬರುತ್ತೆ. ಈಗ ನೋಡಿ, ಈ ರಾಜಕೀಯ ಪಕ್ಷಗಳು ಈಗ ಮಾಡ್ತಿದಾರಲ್ವಾ, ಈ ಟೈಮ್ನಲ್ಲಿ ಬೇಕಾ ಇವ್ರಿಗೆ? ಇದರಿಂದ ಇದಕ್ಕೆ ಮೊದಲೇ ಮಾಡ್ಬೋದಿತ್ತಲ್ವಾ? ಹಾ, ನೀವು ಕೆಲಸ ಮೊದಲಿಂದಲೇ ಮಾಡ್ಕೊಂಡಿದ್ದರೆ ನಿಮಗೆ ಯಾಕೆ ಟಿಕೆಟ್ ಮಿಸ್? ಬೇಡ, ಪಕ್ಷೇತರಾಗಿ ನಿಂತ್ಕೊಳ್ಳಿ, ಜನ ಓಟ್ ಹಾಕ್ತಾರ್ರಿ, ಆಗ್ತಾರ್ರಿ, ಖಂಡಿತ. ಯಾವ ಪಕ್ಷನೂ ಬೇಡ, ಎಂಥದ್ದು ಬೇಡ, ನೀವು ಗೆಲ್ಲುತ್ತೀರಿ. ಪ್ಲೇನ್ ಡಿವಿಷನ್ ಜಂಪಿಂಗ್, ಅಂಥವ್ರಿಗೆ ಮಾತ್ರ ಓಟ್ ಹಾಕ್ಬೇಡಿ. ಜಂಪಿಂಗ್ ಅವನು, ಅವನು ನೇರ ಹೇಳ್ತಾನೆ, ಮತ್ತೆ ಇನ್ನೊಂದು ಕಾರ್ತಾನೆ ಅವನು, ಅಯ್ಯೋ ಅದಿದ್ದೆ. ಅಂತ ವ್ಯಕ್ತಿಗಳನ್ನ ಪಕ್ಷದಿಂದ ಪಕ್ಷ ಪ್ಲೇನ್ ಪ್ಲೇನ್ ಹ್ಯಾಂಡ್ ಅವ್ರ ಕೈ ಕೊಟ್ಟು ಓಡೋಗೋದೆ, ಬಂಡ ನಿರ್ಧಾರ, ಎಡವಟ್ಟ ನಿರ್ಧಾರ, ನಾನು ಮಾಡಿದ್ದೆ ಸರಿ, ನಾನು ನೋಡಿದ್ದೆ ಸರಿ, ಇಂಥದ್ದು ಹೇಳ್ತಾರೆ ಅವರು ಅಧಿಕಾರಕ್ಕೋಸ್ಕರ, ಇನ್ನೊಂದಕ್ಕೋಸ್ಕರ. ಈ ತರ ಪ್ಲೇನ್ ಹ್ಯಾಂಡ್ ಇದ್ರೆ ನೋಡಿ, ನೀವು ಎಂಥ ನಿರ್ಧಾರಗಳಲ್ಲಿ ಎಡವಟ್ಟಾಗಿರ್ತೀರಿ. ಸ್ವಲ್ಪ ಹಳ್ಳ ಇದ್ರೆ ಯೋಚಿಸಿ ಹೆಜ್ಜೆ ಇಡ್ತಿರ್ತೀನಿ, ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೆಂಗ್ ಹೋಗ್ಬೇಕು, ನೀವು ತಲೆ ಕೆಡ್ಸ್ಕೊಂಡ್ರೆ ಅದ್ಭುತವಾದಂತ ಸೊಲ್ಯೂಷನ್ಸ್ ಕಂಡಿಡ್ದಿರ್ತೀರಿ. ಸೊ ಇನ್ನ ಮೇಲೆ ಇದೆಯೋ ಇಲ್ವೋ ಹಳ್ಳ, ಏನ್ ಮಾಡ್ಬೇಕು ಅಂದ್ರು ಕೂಡ ಫೋನ್ ಎತ್ಬೇಕಂದ್ರೆ ಒಂದು 10 ನಿಮಿಷ ಸುಮ್ಮನೆ, ಏನಾಗಲ್ಲ, ಯಜಮಾನ ತಾನೇ, ಏನಾಗಲ್ಲ, 10 ನಿಮಿಷದಲ್ಲಿ ಏನೂ ಆಗೋಲ್ಲ. ಅಂತ ಕೆಲಸ ಕ್ರಿಟಿಕಲ್, ತುಂಬಾ ದೊಡ್ಡದಾದ ಉನ್ನತ ಹುದ್ದೆ ಸ್ಥಾನ, ಆತರ ಜವಾಬ್ದಾರಿಗಳು, ತುಂಬಾ ದೊಡ್ಡ ಕಂಡುಹಿಡಿಯೋದು, ರಿಸರ್ಚು, ಇನ್ನೊಂದು ಆ ಥರದ್ರಲ್ಲಿ ಇರೋದು, ಇಲ್ಲ ಹಾಸ್ಪಿಟಲ್ ಇದ್ದಾರೆ, ಸೀರಿಯಸ್ ನಿಮಗೆ ಫೋನ್ ಮಾಡ್ತಿದ್ದಾರೆ. ಹೌದು, ಮನೆಯಿಂದ ಫೋನ್ ಅಂದ್ರೆ ಅಲ್ಲೊಬ್ಬ ಒಂದೇನೋ ಆಗಿದೆ, ವಯಸ್ಸಾದವ್ರದ್ದು, ಮಕ್ಕಳದ್ದು, ಎಸ್, ಅದ್ಬಿಟ್ಟು ಪ್ರತಿಯೊಂದಕ್ಕೂ ಫೋನ್ ಎತ್ಕೊಂಡ್ಬಿಡೋದು, ಸೈಲೆಂಟ್ ಮಾಡಲ್ಲೇ ಇಡಿ, ಏನಾಗಲ್ಲ, ರಾಜಕಾರಿ ಏನಿಲ್ಲ, ಹಾಗೆ ಧುಮುಕ್ಬೇಡಿ. ಯಾವುದೇ ಕೆಲಸ ಬಂದ್ರೆ ಸ್ವಲ್ಪ ಸಮಯ ತಗೋ, 10 ನಿಮಿಷ ಇಲ್ಲ 10 ಗಂಟೆ, ಅಟ್ಲೀಸ್ಟ್ 3 ಗಂಟೆ, ಏನಾಗಲ್ಲ, ಹೋಗ್ಬಿಡ್ಬೇಕು, ಮಾಡಿಬಿಡ್ಬೇಕು, ವಾಪಸ್ ಹೋಗೋದೆ ನಾವು, ವಾಪಸ್ ಹೋಗೋದೆ ನಾವು. ಆ ಹೋಗೋದು ಹೋಗ್ತೀವಿ, ನಮ್ಗೋಸ್ಕರ ಯಾರು ಕಣ್ಣೀರ್ ಇಟ್ಟಿರ್ತಾರೆ ನೋಡಿ, ಅವರೇ ಬೆಂಕಿ ಹಚ್ಚೋದು, ತಮಾಷೆ ಗೊತ್ತಾ? ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅನ್ನತಕ್ಕಂಥವನಿಗೆ ನಿಜವಾಗ್ಲೂ ಹೇಳೋದು, ಸ್ಮಶಾನದಲ್ಲಿ ಇದ್ದಂಥ ಒಂದು ಲೇಖನ ಇದು. ಹೌದು, ನೀನು ಇಲ್ಲಿಗೇ ಬರಬೇಕಣ್ಣ, ನೀನು ಎಲ್ಲಿಗೂ ಓಡಲ್ಲ, ಇಲ್ಲಿಗೇ ಬರೋದು, ಬರೋದು ಬರ್ತೀಯಾ? ನಾನು ಅದು ಎತ್ಕೊಂಡು ಬಂದೆ, ಇದು ಎತ್ಕೊಂಡು ಬಂದೆ ಅಂತ ಏನೂ ಬಂದಿಲ್ಲ, ಖಾಲಿ ಕೈಯಲ್ಲಿ ಬಂದೆ. ಬರೋದು ಬಂದಿಯಾ? ನನ್ನವರು ನನ್ನವರು ಅಂದಿಯಲ್ಲ, ಅವರೇ ಹತ್ತವರು, ಅವರೇ ಬೆಂಕಿ ಇಟ್ಬಿಟ್ಟು ಹೊರಟೋದ್ರು. ಹೌದು, ನನಗೆ ಬೆಂಕಿ ಇಡೋದು ಇನ್ಯಾರು? ನನ್ನ ಮಕ್ಕಳು, ನನ್ನ ಹೆಂಡತಿ, ಇನ್ನು ನನ್ನ ಅಣ್ಣ, ನನ್ನ ತಮ್ಮ ಅಷ್ಟೇ, ಇಲ್ಲ ನೀವೇ, ನಿಮ್ಮ ಜೊತೆಲಿ ತಾನೇ ಇದ್ದೆ, ಈ 4 ಜನ ಇದ್ದೆ, ಈ 4 ಜನ ಆ 4 ಜನನೇ ಯಾರನ್ನು ತುಂಬ ಪ್ರೀತಿಸ್ತಿದ್ನೋ ಅವರೇ ಬೆಂಕಿ ಹಚ್ಚೋದು, ಅವರೇ ಮಣ್ಣ ಹಾಕೋದು, ಹೌದು, ಅವರೇ ಒಂದು ಧೂಪ ಹಾಕೋದು, ಸತ್ಯ ಅಲ್ವಾ? ಯಾವುದೋ ಓಡೋ ಒಂದು ರಭಸದಲ್ಲಿ ಪ್ಲೇನ್ ಮಾಡಿಟ್ಕೋಬಿಡ್ತೀರಿ. ಒಂದು 1/2 ಗಂಟೆ ಸುಮ್ಮನೆ ಇರಿ, 1/2 ಗಂಟೆ ಏನೋ ಮಾತಾಡ್ಬೇಕು, ಏನೋ ಜಗಳ, 1/2 ಗಂಟೆ ಏನೋ ಬೇಸರ, 1/2 ಗಂಟೆ ಆ ಕಡೆ ಎದ್ದೋಗಿ, ಏನೋ ಒಂದು ಕುತೂಹಲ, 1/2 ಗಂಟೆ ಸುಮ್ಮನೆ ಇರಿ, ಜಸ್ಟ್ ಟೇಕ್ ಚಿಲ್ ಔಟ್. ಸ್ವಲ್ಪ ಪ್ರಚೋದನೆ, ಪ್ರಕ್ಷುಬ್ಧ, ಇದೆಲ್ಲವೂ ನಮ್ಮನ್ನ ಇದ್ ಮಾಡುತ್ತೆ. ಹಸ್ತದಲ್ಲಿ ವಿವೇಚನ, ವಿವೇಕ, ಅವಿವೇಕ ಎರಡೂ ಇದೆ. ಮುಗಿದು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ಇನ್ನೊಂದು ಹೇಳ್ಕೊಡ್ತಾರೆ, ಆಗೋಗಿದೆ ಗುರುಗಳೇ, ಇದಿಂಗಿದೆ, ಆಗೋಯ್ತು, ಇನ್ನು ಆಗ್ಬೇಕಾಗಿರೋದಾದ್ರು ನೋಡಿ, ಇಷ್ಟು ದಿನ ಕಳ್ಕೊಂಡಿದ್ ಸಾಕು, ಆ ನೆಮ್ಮದಿ ಇರ್ಬೋದು, ಆ ಹೆಸರು ಇರ್ಬೋದು, ಆ ಕೀರ್ತಿ ಇರ್ಬೋದು, ದುಡ್ಡು ಇರ್ಬೋದು, ಪದವಿ ಇರ್ಬೋದು, ಓದಿರ್ಬೋದು, ವಯಸ್ಸೋಗಿರ್ಬೋದು, ಹೋಗ್ಲಿ ಬಿಡಿ, ವಾಪಸ್ ತರಕ್ಕಂತೂ ಆಗಲ್ಲತ್ತಾನೆ ಮತ್ತೆ. ಇರೋ ವಯಸ್ಸನ್ನಾದ್ರೂ ಆನಂದಿಸಿ, ಇರೋದ್ರಲ್ಲಿ ಇರೋ ಈ ಹಣ್ಣಾದ್ರೂ ತಿಂದು ಆನಂದಿಸಿ, ಅದು ಕಳ್ಕೊಬಿಡ್ತೀರ ಅಷ್ಟೇ. ಎಚ್ಚರಿಕೆ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ
ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ, ಇವತ್ತಿನ ತಾರಾಬಲದ ನಕ್ಷತ್ರಗಳನ್ನ ನೋಡೋಣ. ನಿಮ್ಮ ನಕ್ಷತ್ರ ಇದಾಗಿದ್ರೆ ಚೆನ್ನಾಗಿದೆ. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ, ಭರಣಿ, ಕೃತ್ತಿಕ, ಋಗುಶಿರ, ಪುನರ್ವಸು, ಆಶ್ಲೇಷ, ಮಕ ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಚಿತ್ತಾ ನಕ್ಷತ್ರ, ವಿಶಾಖಾ ನಕ್ಷತ್ರ, ಜ್ಯೇಷ್ಠಾ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಧನಿಷ್ಠಾ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರ ವಿಶೇಷ ಬಲ ತಂದುಕೊಡ್ತಕ್ಕಂಥ ಒಂದು ದಿನ. ಆನಂದಂ, ಒಂಥರ ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಚಂದ್ರಬಲ ಅನ್ನೋದು ಅಮ್ಮ ಪಕ್ಕದಲ್ಲಿದ್ದು ಧೈರ್ಯಕ್ಕೆ ನಿಂತಾಗೆ ನಾನಿದ್ದೀನಿ ಬಾರೋ ಅಂತ, ಸಮಾಧಾನಕ್ಕೆ, ಊಟಕ್ಕೆ, ಜೋಜೋ ಮಾಡಿಸೋದಕ್ಕೆ, ಚಂದ್ರನನ್ನು ನೋಡೋದಕ್ಕೆ. ನಮ್ಮ ಮನಸ್ಸು ಜೋಜೋ ಆಡ್ತಿದ್ರೆ ಎಂಥ ಕೆಲಸ ಏನೂ ಅನಿಸಲ್ಲ. ಒಂಥರ ಪ್ರಕ್ಷುಬ್ಧ ಇದೆ, ಗಲಿಬಿಲಿ ಇದೆ, ಬೇಸರದಲ್ಲಿದ್ದೀರಿ. ನೀವು ನೋಡಿ, ಹೋಗೋ ತುಂಬ ಬೇಜಾರಲ್ಲಿದ್ದೀನಿ, ಏನೂ ಮಾತಾಡಬೇಡ, ಏ ನನಗೇನು ಬೇಡ, ಹೋಗಮ್ಮ, ಮನಸ್ಸು ಯಾಕೆ ಹೋಗುವಂಥರ ಇದೆ, ನಾನು ಇನ್ನೇನು ಬೇಡ. ಏನಿಟ್ಟು ಜ್ವರದ ಬಾಯ್ತರ, ಏನೂ ರುಚಿನೇ ಇಲ್ಲಮ್ಮ. ಅಲ್ಲಿಗೆ ಚಂದ್ರ ಅವತ್ತಿನ ಬಲದಲ್ಲಿ ತುಂಬಾ ಇದೆ. ಬೆಳಿಗ್ಗೆ ಎದ್ದಾಗ ನೋಡಿ, ಉಸಿರಾಟ ಯಾವ ಕಡೆಯಿಂದ ಬರುತ್ತೆ ಅನ್ನೋದ್ರ ಮೇಲೆ ಕೂಡ ಲೆಕ್ಕ ಇರುತ್ತೆ. ಮೂಗು ಮುಚ್ಕೊಂಡು ನಾವು ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಾಡೋದು ಪ್ರಾಣಾಯಾಮ. ಮಾಡುವಾಗ ಉಸಿರಾಟ ಯಾವ ಕಡೆಯಿಂದ ಬರ್ತಿದೆ, ಅದಕ್ಕೊಂದು ತಿಥಿ, ನಕ್ಷತ್ರ, ಏನೇನೋ ಲೆಕ್ಕಗಳಿದೆ ನಮಗೂ ಕೂಡ. ಓಹೋ, ಸೋಮವಾರಕ್ಕೆ ಈ ತರ, ಮಂಗಳವಾರಕ್ಕೆ ಈ ತರ, ರೈಟ್, ಅದೊಂದು ಲೆಕ್ಕಗಳಿದೆ, ನಾವು ಮಾಡ್ಕೋತೀವಿ. ನಿಮ್ಗೆ ಅದು ಸ್ವಲ್ಪ ಕಷ್ಟ, ನೆನ್ಪು ಬರೋಲ್ಲ, ಮಾಡೋಲ್ಲ. ಎದ್ದ ತಕ್ಷಣ ನಾವು ನೋಡ್ಕೊಳ್ಳೋದೊಂದು, ಏನೋ ಜಪ ಮಾಡ್ಕೊಳ್ಳೋದೊಂದು, ಏನೋ ಒಂದು ಮಂತ್ರ ಸಾಧನ, ಏನೋ ಒಂದಿದೆ ಅನುಷ್ಠಾನ ಸಾಧನ, ಅದಕ್ಕೆ ಸದಾ ನಮ್ಮಲ್ಲಿ ಅದೊಂದು ಶಕ್ತಿ ಇರುತ್ತೆ. ನೀವು ಅದಾಗಬೇಕಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮೂಲಾ ನಕ್ಷತ್ರ ವಿಶೇಷವಾಗಿ ಮೇಷರಾಶಿ ಚೆನ್ನಾಗಿದೆ ಮಕ್ಕಳೇ, ತೊಂದರೆ ಏನಿಲ್ಲ. ಭಾಗ್ಯಸ್ಥಾನದ ಚಂದ್ರ ಆ ಒಂದು ಕೇತು ಸಾರದಲ್ಲಿದ್ದು, ಕೇತು ಆರನೇ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ. ಅನುಕೂಲ ಸಿಂಧು, ಓಡಾಟ, ಕೆಲಸ, ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾದಂತ ಒಂದು ದಿನ. ಭೂಮಿ, ಮನೆ, ಆಳು, ಕಾಳು, ಕುಜ ಶನಿ, ಆಯಿಲು, ಲಿಕ್ಕರು, ಪೆಟ್ರೋಲು, ವೈನ್ಸು, ಮೈನಿಂಗು, ಗನ್ಸು, ಆಮದು, ರಫ್ತು, ಲೇಬರ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್, ಸಿಸ್ಟಮ್ ಮ್ಯಾನೇಜ್ಮೆಂಟ್, ಇಂಜಿನಿಯರ್ಸು, ಮೆಷಿನರಿ ಇಂಜಿನಿಯರ್ಸು, ತುಂಬ ದೊಡ್ಡ ದೊಡ್ಡದಾದಂಥ ಫ್ಯಾಕ್ಟ್ರಿಗಳು ನೋಡ್ಕೊಳ್ಳೋದು, ಅಟ್ಲೀಸ್ಟ್ ಗೋಡೌನ್ಗಳನ್ನು ಇಟ್ಕೊಂಡಿದ್ದೀರಾ, ತುಂಬ ದೊಡ್ಡದಾದಂಥ ಯೋಚನಾ ಆಲೋಚನೆ ಅದ್ಭುತವಾಗಿ ನಡೆಯುತ್ತದೆ. ಇನ್ನು ವೃಷಭ ರಾಶಿ ಚಂದ್ರ ಅಷ್ಟಮದಲ್ಲಿದ್ದಾನೆ, ಸ್ವಲ್ಪ ಅದರಲ್ಲೂ ಕೇತು ನಕ್ಷತ್ರ ಕೇತು ಪಂಚಮದಲ್ಲಿ, ಗೌರವ, ಹೆಸರು, ಕೀರ್ತಿ, ಆ ಥರದ ವೃತ್ತಿ. ಕೇತು ಅಂತ ಹೇಳಿದ್ದೆ ಪೂಜೆ, ಪುನಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ಟೀಚಿಂಗ್, ಕೌನ್ಸಿಲಿಂಗ್, ಗೈಡಿಂಗ್, ಅಡ್ವೈಸಿಂಗ್, ಕೆಮಿಕಲ್, ಫರ್ಟಿಲೈಸರ್ಸ್, ರಸಗೊಬ್ಬರ, ಘೋರ, ಅಘೋರ, ಸಾಧುಗಳು, ಸನ್ಯಾಸಿಗಳು, ಗುರುಗಳು, ಧರ್ಮ ಮಾರ್ಗ, ಧರ್ಮ ಕಾರ್ಯ, ಧರ್ಮ ಚಿಂತನೆ, ಗುಟ್ಟ, ಬೆಟ್ಟ, ಕಾಡುಗಳಲ್ಲಿ ಕೆಲಸ, ಬೆಟ್ಟಗಳಲ್ಲಿ ಕೆಲಸ, ಫಾರೆಸ್ಟ್ ಆಫೀಸರ್ಸ್, ಈ ಆನೆಗಳನ್ನ ನೋಡ್ಕೊಳ್ಳೋದು, ಮೃಗಾಲಯಗಳಲ್ಲಿ ಕೆಲಸ, ಈ ಥರದ್ದು ಬೆಟ್ಟ ಗುಡ್ಡಗಳು, ಕಾಡು, ಇವುಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಸ್ವಲ್ಪ ಚಂದ್ರ ಅಷ್ಟಮ, ಎಲ್ಲೋ ವೈರಾಗ್ಯ, ಗಣಪತಿಯನ್ನ ಜಪ ಮಾಡ್ಕೊಳ್ಳಿ, ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಕೇಂದ್ರದಲ್ಲಿರತಕ್ಕಂಥ ಚಂದ್ರ ಅದ್ಭುತ, ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ, ಇನ್ನೂ ಅದ್ಭುತ. ಆದರೆ ಕೇತು ಸಾರ, ಡೋಂಟ್ ಎಕ್ಸ್ಪೆಕ್ಟ್ ನನ್ಗೆ ಕರೆಕ್ಟ್ ಆಗಿದೆ. ನೋಡಿ, ನಮ್ಮ ಆಲೋಚನೆಗೆ ತಕ್ಕಂತೆ ಯಾರೂ ಇರೋದಿಲ್ಲ. ಯಾವತ್ತು ನಮ್ಮ ಗುರುಗಳು ಹೇಳೋರು, ನೋಡೋ ಒಳ್ಳೆಯವನು ತುಂಬ ಚೆನ್ನಾಗಿ ಮಾತಾಡ್ತಾನೆ, ಕೆಟ್ಟವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಈ ಲೋಕದಲ್ಲಿ. ಅದೇ ಕಣೋ ಸಮಸ್ಯೆ ಆಗಿರೋದು, ಇವರಿಬ್ಬರಲ್ಲಿ ಒಳ್ಳೆಯವನು ಯಾರು ಅಂತ ಕಂಡುಹಿಡಿಯೋದೇ ಸಮಸ್ಯೆ ಆಗ್ಬಿಟ್ಟಿದೆ ಅಂತ. ಒಳ್ಳೆಯವನು ಚೆನ್ನಾಗೆ ಮಾತಾಡ್ತಾನೆ, ಕೆಟ್ಟವನು ತುಂಬ ಚೆನ್ನಾಗಿ ನಟಿಸ್ತಾನೆ, ಮಾತಾಡ್ತಾನೆ, ಅವನಿಗಿಂತ ಚೆನ್ನಾಗಿ ಮಾತಾಡ್ತಾನೆ. ದೊಡ್ಡ ಸಮಸ್ಯೆ ಆಗಿರೋದು ನಮಗೀಗ ಅದೇ.
ಇದರಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಗೊತ್ತಾಗಲ್ಲ ನಮಗೆ. ಮಿಥುನ ಆ ಥರ ಸ್ವಲ್ಪ ಎಚ್ಚರಿಕೆ, ಒಳ್ಳೆಯವರಂತೆ ಕೆಲವರು ನಟಿಸ್ತಾರೆ, ನಂಬ್ತೀರಿ ಬೆದ್ದು ಬಿಡ್ತೀರಿ. ಈ ಲೋಕವೇ ಥ್ರೋ, ಯೂಸ್ ಆ್ಯಂಡ್ ಥ್ರೋನಪ್ಪ, ಯೂಸ್ ಆ್ಯಂಡ್ ಥ್ರೋ. ಏನು ಮಾಡೋಣ, ನೇರಕ್ಕಿಲ್ಲವೇ ನೇರವಾದ ಮಾತು, ನೇರವಾದ ಬದುಕು. ಪ್ರಪಂಚದಲ್ಲಿ ಯಾವ ಪಕ್ಷಿ ಜೀವರಾಶಿಗಳಿಗೂ ಇಲ್ಲದಂಥ ಒಂದು ಶಕ್ತಿ ನಮಗಿದೆ. ಏನು ಗೊತ್ತಿರಾ, ಸುಳ್ಳು ಹೇಳೋದು, ಮೋಸ ಮಾಡೋದು. ಯಾವುದಾದ್ರೂ ಪಶು ಪಕ್ಷಿ, ನಮ್ಮ ಮನೇಲಿ ನಾಯಿ ನೋಡಿ, ತಗೊಂಡೋಗಿ ಬಚ್ಚಿಟ್ಕೊಂಡು ಕುಯ್ ಕುಯ್ನೊಂದೇನೋ ಗೊತ್ತಿಲ್ಲ, ನಾವು ಕಲಿಸಿರ್ತೀವಿ ಅದಕ್ಕೆ, ಖಂಡಿತ ಅದಕ್ಕೆ ಮೋಸ ಗೊತ್ತಿಲ್ಲ, ಸುಳ್ಳು ಗೊತ್ತಿಲ್ಲ, ಸುಳ್ಳು ಹೇಳಲ್ಲ. ಅದು ಬೆಕ್ಕು ನೋಡಿ, ನಾಯಿ ನೋಡಿ, ಇಲ್ಲ. ಅದೇ ಮನುಷ್ಯ ಮಾತ್ರವೇ ಮೋಸ ಮಾಡಬಲ್ಲ, ಸುಳ್ಳು ಹೇಳಬಲ್ಲ. ಅವುಗಳು ಯಾವುದು ಮೋಸ ಮಾಡಲ್ಲ, ಸುಳ್ಳು ಹೇಳೋಲ್ಲ, ಸತ್ಯವೇ. ಅವ್ಗೆ ಗೊತ್ತಿರೋಷ್ಟೇ ಬದುಕನ್ ಬದುಕ್ತಾರೆ, ಇಲ್ವಾ ಇಲ್ಲ, ಇದೆಯಾ ಇದೆ, ಅಷ್ಟೇ ಅವುಗಳು ಗೊತ್ತಿರೋದು. ಮನುಷ್ಯನೊಬ್ಬನಿಗೆ ಮಾತ್ರ, ನನಗೊಬ್ಬನಿಗೆ ಮಾತ್ರ ಅತಿ ಸುಳ್ಳು ಬಾಕ, ಎಷ್ಟಿದ್ದರೂ ಸಾಲಿಲ್ಲ. ಇನ್ನೊಂದು ಬುಟ್ಟಿ ಇದ್ದಿದ್ರೆ ಹಣ್ಣು ಚೆನ್ನಾಗಿತ್ತೇನೋ, ಇನ್ನೊಂದು ಬಂದವರೆಲ್ಲ ತಾಂಬೂಲ ತರ್ತಿದ್ರೆ ಅದ್ರ ಜೊತೆಲಿ ಇನ್ನೊಂದು ಶಲ್ಯ ಪಂಚೆ ಇದ್ರೆ ಚೆನ್ನಾಗಿರ. ಹಿಂಗೆ ಧೂರ್ತ ಬುದ್ಧಿ, ಸದಾ ಸೂಯ ಬುದ್ಧಿ ಅವುಗಳಿಗಿಲ್ಲ. ಅವಿದ್ದಾಗ ಹಂಚ್ಕೋತೇವೆ, ಇಲ್ಲ ಬಡದಾಡಿ ತಿಂತವೆ, ಇಲ್ಲ ಬಡದಾಡ್ಕೊಂಡು ಸಾಯ್ತವೆ, ಇಲ್ಲ ಹಸಿವೆಯಿಂದ ಸಾಯ್ತವೆ. ನಾವು ಹಾಗಲ್ಲ, ಮನುಷ್ಯನೊಬ್ಬನೇ ಸುಳ್ಳು ಮೋಸಕ್ಕೆ ಅಧಿನೇತ. ಪ್ರಪಂಚದಲ್ಲಿ ಸುಳ್ಳು ಮೋಸವನ್ನು ಕಂಡಿಡಿದವನೇ ಮೋಸ. ದುಡ್ಡಿನ ಜೊತೆ ಸುಳ್ಳು ಮೋಸ, ಈ ಎರಡನ್ನು ಕಂಡಿಡಿದಿದ್ದಾನೆ. ಸೊ ಜಾಗ್ರತೆ ಮಿಥುನ ರಾಶಿ. ಕರ್ಕಾಟಕ ರಾಶಿ ಬ್ಯೂಟಿಫುಲ್. ಆರನೇ ಮನೆಯಲ್ಲಿ ಚಂದ್ರ ಕೇತು ಸಾರ ವಿಜಯ ಮಸ್ತು, ಕೇತು ಮೂರನೇ ಮನೆ ಚೆನ್ನಾಗಿದೆ. ಭೂಮಿಗೆ ಸಂಬಂಧಿತ ತಗಾದೆ ಉಳ್ಳ ಭೂಮಿ, ತಗಾದೆ ಉಳ್ಳ ಫ್ಯಾಕ್ಟ್ರಿಗಳು ಕೊಂಡ್ಕೊಳ್ಳೋದು, ಲೀಗಲ್ ಸಿಸ್ಟಮ್ ಪೊಲೀಸು ಕಂಡುಹಿಡಿಯೋದು ತುಂಬ ದೊಡ್ಡ ದೊಡ್ಡದು. ಯೋಪ್ಪ, ಈ 20 ದಿನದಲ್ಲಿ ಆಲ್ರೆಡಿ ಒಂದು 60-70 ಕೋಟಿ ಇದು ಬರೀ ನಮ್ಮ ರಾಜ್ಯದಲ್ಲೇ ಹಂಚ್ಕೊಂಡಿದ್ದಾರೆ, ತಗೊಂಡಿದ್ದಾರೆ ಅಂತಕ್ಕಂಥದ್ದು. ಪೊಲೀಸ್ ಅವರು ಬಂಗಾರ, ಡ್ರಿಂಕ್ಸು, ಸೀರೆ, ಬೆಳ್ಳಿ ಬಟ್ಲು, ಬಂಗಾರದ ಬಟ್ಲು, ಏನೇನೋ ಬಟ್ಟೆಗಳು, ಮಿಕ್ಸಿಗಳು, ಗ್ರೈಂಡರ್ಗಳು, ವಾಚ್ಗಳು, ಬರೀ 60-70 ಕೋಟಿ ಬರೀ 15 ದಿನದಲ್ಲಿ ಇಡೀ ರಾಜ್ಯದಲ್ಲಿ, ನಮ್ಮ ಇಡೀ ಕಂಟ್ರಿನಲ್ಲಿ ಎಷ್ಟು ಇರ್ಬೋದು ಯೋಚನೆ ಮಾಡಿ ನೋಡಿ. ಹಾಂ, ಎಲೆಕ್ಷನ್ ಮುಗಿಯೋಷ್ಟರಲ್ಲಿ ನಾ ಹೇಳಿದ್ನಲ್ಲ, ಸರಿಯಾದಂಥ ಒಂದು ಅಲ್ಲಲ್ಲಲ್ಲಿ ವಿಜಿಲೆನ್ಸ್ ಹಾಕಿಸ್ಬಿಟ್ರೆ ನಮ್ಮ ರಾಜ್ಯದ ಸಾಲ ತೀರಿಸ್ಬಿಡ್ಬೋದು ಅರ್ಧ ಭಾಗ. ನನ್ನ ಮಾತು ಕೇಳಿ, ಅಂಥದ್ದೊಂದು ಅದ್ಭುತ ಪ್ರತಿ ಎಲೆಕ್ಷನ್ಗೆ ಹಿಂಗೆ ಮಾಡ್ಕೋಬೇಕು. ಒಂದು 6 ತಿಂಗಳು ಮೊದಲೇ ತಯಾರಿ, 6 ತಿಂಗಳು ಮೊದಲೇ ಎಲೆಕ್ಷನ್ ಅನೌನ್ಸ್ ಆಗೋಕೆ ಮೊದಲೇ ಕೀ ಪ್ಲೇಸಸ್ಸಲ್ಲಿ ಇಟ್ಟು ಮಾಡಿದ್ರೆ ಅಂಥದ್ದಷ್ಟರು ದಕ್ಷ ವ್ಯಕ್ತಿಗಳು ಬಂದು ಅಂತ ನಿರ್ಧಾರ ಇನ್ನೊಂದು ಕಣ್ಗಾವಲು ಮಾಡಿದರೆ ಇದೆ ನೋಡಿ. ಮೊನ್ನೆ ಯಾರೋ ಹುಡುಗನ್ನ ಪಾಪ ಕರೆಸಿದ್ದಾರೆ, ಅವ್ನು ಗೊತ್ತೇ ಇಲ್ಲ, ಅವನ ಅಕೌಂಟಲ್ಲಿ 1 ರೂಪಾಯಿ ಬಂದಿಲ್ಲ ಹೋಗಿಲ್ಲ, ಆದರೆ ಪ್ಯಾನ್ ಕಾರ್ಡ್ ಕದ್ಬಿಟ್ಟು ಯಾರೋ ಮಿಸ್ಯೂಸ್ ಮಾಡಿ 40-45 ಕೋಟಿ ಟ್ರಾನ್ಸಾಕ್ಷನ್ ಮಾಡಿಟ್ಟಿದ್ದಾರಂತೆ ಪುಣ್ಯಾತ್ಮರುಗಳು. ಅವ್ರ ಮನೆ ಬಂಗಾರ ಆಗೋಗ ನೋಡಿ, ಇದರಲ್ಲೆಲ್ಲ ಚಾಲಾಕಿ. ಸೊ ಕರ್ಕಾಟಕ ಸ್ವಲ್ಪ ಹುಷಾರು, ಈ ಥರದ್ದು ಒಂದು ಮಾಡಿರೋರು ಸಿಕ್ಕಾಕೋತೀರ, ಗ್ಯಾರಂಟಿ ರಾಜದಂಡನೆಯೇ. ಪೊಲೀಸ್ ಇಲಾಖೆಯಲ್ಲಿ ಇರತಕ್ಕಂಥ ಕರ್ಕಾಟಕ ರಾಜ್ಯವ್ರಿಗೆ ಭರ್ಜರಿ ಬೇಟೆಗಳು ಸಿಗುತ್ತೆ, ಹೋಗಿ ಬ್ಯೂಟಿಫುಲ್. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ, ಚಂದ್ರ ಕೇತು ಸಾರ, ಕೇತು ಎರಡನೇ ಮನೆಯಲ್ಲಿದ್ದು ಕುಜಾಬೇರೆ ನಿಮ್ಮನ್ನು ನೋಡ್ತಿರೋದ್ರಿಂದ ಭೂಮಿ, ಮನೆ, ಆಳು ಕಾಳು, ವ್ಯವಸ್ಥೆ, ದೊರೆತನ, ದೊರೆಮಟ್ಟದ ಕೆಲಸ, ಕಾರ್ಯ, ಜವಾಬ್ದಾರಿ, ರಕ್ಷಣಾ ಇಲಾಖೆ, ಮೆಷಿನರಿ, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಪ್ರಾಪರ್ಟಿ ಡೀಲಿಂಗು, ಪವರ್ ಸೆಕ್ಟರು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಬ್ಯೂಟಿಫುಲ್ ದಿನ, ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ ನಿಮಗೂ ಚೆನ್ನಾಗಿದೆ, ಚಂದ್ರ ಸುಖಭಾವದಲ್ಲಿದ್ದು ಲಾಭಾಧಿಪತಿ ಸುಖ ಬರಲೇಬೇಕು. ವೈದಿಕ, ನಾಟ್ಯ, ಕಲೆ, ಪೇಂಟಿಂಗ್, ಚಿತ್ರಕಲೆ, ಹಾಡುಗಾರಿಕೆ, ಮೀಡಿಯಾ, ಟೆಕ್ನಿಷಿಯನ್, ಎಡಿಟಿಂಗ್, ಈ ಥರದ ಮೊಬೈಲ್ ರಿಪೇರಿ, ಟಿವಿ ರಿಪೇರಿ, ಫ್ರಿಜ್ ರಿಪೇರಿ, ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ, ಸೈಂಟಿಸ್ಟಾಗಿ ಕೆಲಸ ಮಾಡ್ತಿದ್ದೀರಾ, ಯೋಗ ಮಾಸ್ಟರ್, ಧ್ಯಾನ ಮಾಸ್ಟರ್, ಪ್ರಾಣಾಯಾಮ ಮಾಸ್ಟರ್, ಈ ಥರದಲ್ಲಿ
ತೊಡಗಿಸ್ಕೊಂಡಿದ್ದೀರಾ, ವಿಶೇಷ ಅಭಿವೃದ್ಧಿ. ಇನ್ನು ತುಲಾರಾಶಿ, ಚಂದ್ರ ಮೂರನೇ ಮನೆ, ಬ್ಯೂಟಿಫುಲ್, ಅಂದುಕೊಂಡಿದ್ ಮಾಡಿ, ಆದ್ರೂ ವೈರಾಗ್ಯ. ಏನ್ ಮಾಡಿದ್ರು ಇಷ್ಟೇ ಬಿಡಿ ಗುರುಗಳೇ, ಯಾಕೋ ಇಷ್ಟೇ ಬಿಡಿ ಗುರುಗಳೇ, ಇನ್ನೇನೋ ಗುರುಗಳೇ ಅನ್ನತಕ್ಕಂಥದ್ದು ಒಂದೊಂದು ಸಮಯ ನಮ್ಮ ಮನಸ್ಸು ತಟಸ್ಥ ಆಗಿಸುತ್ತೆ. ಸ್ಕಂದ ಭುಜಂಗ ಸ್ತೋತ್ರ ಕೇಳತಕ್ಕಂಥದ್ ಮಾಡಿ, ಧೈರ್ಯ ಸಾಹಸೇ ಲಕ್ಷ್ಮಿ. ಉಲ್ಪಣಂ, ಮೂರನೇ ಮನೆಯವನು ಏಳನೇ ಮನೆಯಲ್ಲಿ ಕುಳಿತು ನೋಡ್ತಿದ್ದಾನೆ, ಒಡ ಹುಟ್ಟಿದವ್ರ ಸಹಕಾರ, ಬಾಸ್ನ ಸಹಕಾರ, ಸ್ನೇಹಿತರ ಸಹಕಾರ, ಹಿರಿಯರ ಸಹಕಾರ, ತಂದೆಯ ಸಹಕಾರ, ತಾಯಿಯ ಸಹಕಾರ, ಒಡ ಹುಟ್ಟಿದವರ ಸಹಕಾರ, ಸಂಗಾತಿಯ ಸಹಕಾರ, ಪ್ರೀತಿಯ ಸಹಕಾರ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದ ದಿನ. ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರ, ಧನಸ್ಥಾನ, ಕುಟುಂಬಸ್ಥಾನ, ಮೆಡಿಸಿನ್ಸು, ಕೆಮಿಕಲ್ಲು, ಫರ್ಟಿಲೈಸರ್ಸು, ರಸಗೊಬ್ಬರ, ಎಲೆಕ್ಟ್ರಿಕಲ್ ಕೆಲಸ, ಮೆಡಿಸಿನ್ಸ್ ಕೆಲಸ, ಡಾಕ್ಟರು, ಸರ್ಜನ್ನು, ಕಂಡಿಡಿಯೋದು, ರಿಸರ್ಚ್ ಸ್ಕಾಲರು, ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ ಪರಿಶ್ರಮದ ದಿನವಾದರೂ ಅನುಕೂಲಕರ ದಿನ. ಧನುಸು ರಾಶಿ, ಅಷ್ಟಮಾಧಿಪತಿ ಚಂದ್ರ, ಸ್ವಲ್ಪ ಎಚ್ಚರಿಕೆ. ಏನೋ ಒಂದು ಆರೋಗ್ಯ ಕೆಡಿಸೋದು, ಮನಸ್ಸಿನ ಆರೋಗ್ಯ, ಬುದ್ಧಿಯ ಆರೋಗ್ಯ, ಮಾತಿನ ಆರೋಗ್ಯ, ಆಲೋಚನೆಯ ಆರೋಗ್ಯ ಸ್ವಲ್ಪ ಎಡವಟ್ಟು ಮಾಡ್ತಾನೆ. ಗಲಿಬಿಲಿಗೊಳಗಾಗ್ಬೇಡಿ, 10 ಮಿನಿಟ್ಸ್ ಬ್ರೇಕ್, 10 ನಿಮಿಷ. ಒಂದು ಮೂವಿ ನೋಡ್ಬೇಕಾದ್ರೂ 1 ನಿಮಿಷ ಬ್ರೇಕ್ ಕೊಡ್ತಾರೆ, ಒಳ್ಳೆ ಮೂವಿ ಇರ್ಬೋದು, ಕೆಟ್ಟ ಮೂವಿ ಇರ್ಬೋದು, ಹೌದಲ್ವಾ? ಆ ರೀತಿ ಇವತ್ತೊಂದು ಆಗಾಗ ಒಂದು 10-10 ನಿಮಿಷ ಬ್ರೇಕ್ ತಗೊಳ್ಳಿ. ಎಲ್ಲವೂ ಸಮಾಧಾನಕರವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ, ಯೋಚಿಸ್ಬೇಡಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಸಪ್ತಮಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತು, ದೂರದ ಆಲೋಚನೆ, ದೂರದ ಚಿಂತನೆ, ದೂರದ ಯಶಸ್ಸು, ದೂರದ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರಗಳು, ದೊಡ್ಡ ವ್ಯವಹಾರಗಳು, ಏನೋ ಗುಪ್ತ ನಿಧಿ, ಗುಪ್ತ ಧನ, ಗುಪ್ತ ವ್ಯವಹಾರ ಸಿಕ್ಕಾಕೊತ್ತಿದೆ. ಶನಿ ಕುಜ ಬೇರೆ, ಹುಷಾರು, ಅದು ಬೇರೆ, ನಂಗೆ ಗೊತ್ತು, ನಾನು ಮಾಡ್ಬೇಕು. ಸುಮ್ಮನೆ ನೀರಿನಲ್ಲಿ ಪೋಲ್ ಮಾಡಿದಾಗೆ ಹೋಗ್ಬಿಟ್ಟು ಸುಮ್ಮನೆ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಬನ್ನಿ, ಪ್ರಿಯೋರಿಟೈಸ್ ಮಾಡ್ಕೊಳ್ಳಿ, ಇದಾಗುತ್ತಾ ಇಲ್ವಾ, ಯಸ್ ಆರ್ ನೋ. ಸುಮ್ಮನೆ ಕುಳಿತ್ಕೊಂಡು ಕೆಲವರು ಇರ್ತಾರೆ ಬರೀ ಪುಂಗಿದಾಸರೆ, ನಮ್ಮ ಸುತ್ತಮುತ್ತಲು ಕುತ್ಕೋತಾರೆ, ಬರೀ ಬುರುಡೆದಾಸರೆ, ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಅದು ಗೊತ್ತು, ಇದು ಗೊತ್ತು, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಮಾಡೋದಿಲ್ಲ. ಮಾಡೋನು ಮಾತಾಡೋಲ್ಲ, ಮಾತಾಡೋನು ಮಾಡೋಲ್ಲ. ಈ ಎರಡರ ವ್ಯತ್ಯಾಸ ತಿಳಿದೇ ಇದ್ರೆ ನಿಮಗೆ ಈ ಹಸ್ತದಲ್ಲಿ ತೂತಿಲ್ಲ, ತೂತ್ ದೊಡ್ಡ ತೂತಾಗಿದೆ, ಇಲ್ಲಾಂದ್ರೆ ಪ್ಲೇನ್ ಆಗ್ಬಿಟ್ಟಿದೆ ಅಂತ ಅರ್ಥ. ಮಕರಂ ನೋಡಿಕೊಂಡು ತುಂಬಾ ದೊಡ್ಡದು, ಇನ್ನೊಂದು ತಲೆ ಕೆಡ್ಸ್ಕೊಂಡು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಈ ಬಿಸಿಲು ಕಾಲದಲ್ಲಿ ತಲೆ ಮೇಲೆ ನೆತ್ತಿ ಮೇಲೆ ಸುಡಿಸ್ಕೊಂಡು ಬರ್ತೀರಿ, ಎಚ್ಚರಿಕೆ, ತೀರಾ ತಲೆ ಸುಡಿಸ್ಕೊಡ್ತೀರಿ, ಹುಷಾರು. ಸುಮ್ಮನೆ ಒಂಥರ ವೇಸ್ಟ್, ನಿಮ್ಮ ಸಮಯ ಪೋಲು, ನಿಮ್ಮ ದುಡ್ಡು ಪೋಲು, ರಿಲ್ಯಾಕ್ಸ್ ಆಗಿರಿ ಅಷ್ಟೇ ಹೇಳ್ತೀನಿ. ಇವತ್ತು ಕೈಯಲ್ಲಿ ಕಾಸು ಎಷ್ಟಿದೆಯೋ ಅಷ್ಟೇ ಖರ್ಚು ಮಾಡ್ಕೊಳ್ಳಿ, ಅದಕ್ಕೆ ಮೀರಿದ ಆಲೋಚನೆ ಬೇಡ. ಇನ್ನು ಕುಂಭರಾಶಿ, ಲಾಭಸ್ಥಾನದ ಚಂದ್ರ, ಬ್ಯೂಟಿಫುಲ್, ಚೆನ್ನಾಗಿದೆ. ಆಕಸ್ಮಿಕ ಧನ, ಆಕಸ್ಮಿಕ ಸ್ಥಾನ, ಆಕಸ್ಮಿಕ ಪವರ್, ಆಕಸ್ಮಿಕ ಪೊಸಿಷನ್, ಆಕಸ್ಮಿಕ ಲಾಭ, ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಫ್ರೆಂಡು, ದಿಢೀರ್ ಸಕ್ಸಸ್ ನೋಡಿಕೊಂಡು ಇದೆ. ಯಾಕಂದ್ರೆ ಕೇತು ಅಷ್ಟಮದಲ್ಲಿದ್ದಾನೆ, ಪ್ರಾಪರ್ಟಿಗೆ ಸಂಬಂಧಪಟ್ಟಂಥದ್ದು, ತುಂಬಾ ದೊಡ್ಡ ದೊಡ್ಡ ಯೋಜನೆಗಳು, ಯೋಚನೆಗಳು, ಆಲೋಚನೆಗಳು ತೊಡಗಿಸ್ಕೊಂಡಿದ್ದೀರಾ. ಮೈನಿಂಗು, ಕ್ರಷರು, ಸಿಮೆಂಟು, ಸ್ಟೀಲು, ಎಲೆಕ್ಟ್ರಿಕಲ್ ಕೆಲಸ, ದೊಡ್ಡ ದೊಡ್ಡ ವೈನ್ ಬಿಸ್ನೆಸ್ಸು, ಲಿಕ್ಕರ್ ಬಿಸ್ನೆಸ್ಸು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸು, ಮಿಲಿಟ್ರಿ, ಡಿಫೆನ್ಸು, ಪೊಲೀಸು, ರಾಸಾಯನಿಕ ವಸ್ತುಗಳು, ಕೆಮಿಕಲ್ ವಸ್ತುಗಳು, ಗ್ಯಾಸು, ಲಿಕ್ಕರ್ ಬಿಸ್ನೆಸ್ಸು, ಪೆಟ್ರೋಲ್ ಬಿಸ್ನೆಸ್ಸು, ಗ್ಯಾಸ್ ಏಜೆನ್ಸಿ ಅಂಥವುಗಳಲ್ಲಿ ಕೆಲಸ, ಪಾರ್ಸಲ್ ಕೆಲಸ, ಲೇಬರ್ ಕೆಲಸ, ಹೈನುಗಾರಿಕೆ ಕೆಲಸ, ಕಟಾವು ಕೆಲಸ, ಅಂತಹದಕ್ಕೆ ಸಂಬಂಧಪಟ್ಟಂತ ಈ ಚಿಕನ್ ಬಿಸ್ನೆಸ್ಸು, ಮಟನ್ ಬಿಸ್ನೆಸ್ ಇಟ್ಕೊಂಡಿದ್ದೀರಿ. ಹೈನುಗಾರಿಕೆ, ಒಂದು ಕುರಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಟ್ಟೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಫಿಶ್ಗಳ ಸಾಕಾಣಿಕೆ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಐ ಟಿ ರಂಗದಲ್ಲಿ ಕೆಲಸ ಮಾಡ್ತಿದ್ರೆ ಬುರುಡೆ ಬಿಸಿನೀರು ಬಿಟ್ಕೊಳ್ಳೋದಲ್ಲ, ತಣ್ಣೀರೇ ಬಿಟ್ಕೋಬೇಕು ನಾವು. ಅಂಥ ತಲೆನೋ ತಂದಿಡುತ್ತೆ ಬುಧ, ನೀಚ, ಡಮಾಲು. ಗಮನಿಸಿ ನೋಡಿ, 4-5 ದೊಡ್ಡ ದೊಡ್ಡ ಕಂಪನಿಗಳು ಮನೆಗೆ ಹೋಗ್ರಣ, ವರ್ಕ್ ಫ್ರಮ್ ಹೋಮ್ ಅಂದಿದ್ದೀರಲ್ಲ, ಇನ್ಮೇಲೆ ವರ್ಕಲ್ಲೇ ಮನೇಲೇ ಎತ್ಕೊಡೋಣ, ವರ್ಕು ಇಲ್ಲ ಏನೂ ಇಲ್ಲ ಅನ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ತುಂಬ ದೊಡ್ಡ ಟಾಪ್ 10 ಕಂಪನಿಗಳಲ್ಲಿ ಉದ್ಯೋಗ ಕಡಿತ, ಈ ಸೂರ್ಯಗ್ರಹಣ ನಡೆಯೋದೇ ಅದು. ಸೂರ್ಯಗ್ರಹಣದ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಅದು ಈ ಬಾರಿಯ ಯುಗಾದಿ ಅಮಾವಾಸ್ಯೆಗೆ
ತಂದಿಟ್ಟಿದ್ದಾನೆ. ಅದು ಏನು ವರಸಿಡಲು ತಂದಿಡ್ತಾನೆ ಅಂದರೆ, ಅತಿ ಮುಖ್ಯವಾಗಿ ತಂದಿಡೋದು ಐ ಟಿ ಫೀಲ್ಡಲ್ಲಿ. ಎಸ್, ಐ ಟಿ ಫೀಲ್ಡಲ್ಲಿ, ಗೌರ್ಮೆಂಟ್ ಫೀಲ್ಡಲ್ಲಿ ಜಾಬ್ಸ್ ವಿಲ್ ಬಿ ಲಾಸ್ಟ್, ದೇ ವಿಲ್ ನಾಟ್ ಕ್ರಿಯೇಟ್. ಇದು ಬರೆದಿಟ್ಕೊಳ್ಳಿ, ನಡೀತಿದೆ ಆಲ್ರೆಡಿ, ಗೊತ್ತಿಲ್ಲ ಈಗ ಉಕ್ಕಿ ಹೊರಗಡೆ ಬರುತ್ತೆ. ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ನಡೀತಿರೋ ಗ್ರಹಣ ನಮ್ಮ ಭಾರತದ ಮೇಲೂ ಬೀಳುತ್ತೆ, ಭಾರತದ ಕಂಪನಿಗಳ ಮೇಲೂ ಕೂಡ ಬೀಳತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನ ರಾಶಿ, ಕೇಂದ್ರ ಸ್ಥಾನದ ಚಂದ್ರ ಎಕ್ಸ್ಪೋರ್ಟ್ ಇಂಪೋರ್ಟ್ ಮೆಡಿಸಿನ್ ಕೆಮಿಕಲ್ ಫಾರ್ಮಸ್ಯೂಟಿಕಲ್, ಆಮೇಲೆ ಈ ಒಂದು ಟೀಚರ್ ಆಗಿದ್ದೀರಾ, ಲೆಕ್ಚರ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ನರ್ಸ್ ಆಗಿದ್ದೀರಾ, ಮೆಡಿಕಲ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಟೀಚಿಂಗ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಫೈನಾನ್ಷಿಯಲ್ ಸೆಕ್ಟರ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಶಿಪ್ಪಿಂಗ್ ಯಾರ್ಡ್ಗಳಲ್ಲಿ, ಕಂಟೈನರ್ಸ್ಗಳಲ್ಲಿ, ಇಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಲೈಸನ್ಸ್ ಆಫೀಸರ್, ಕನ್ಸಲ್ಟೆಂಟ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.